ಶ್ರೀ ಮಹಾಗಣಪತಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಸಹೃದಯ ವೀಕ್ಷಕರೇ, ಈ ದಿನ 2021 ಜುಲೈ ತಿಂಗಳ 31 ತಾರೀಕು ಸ್ಥಿರವಾಸರ, ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಬೆಳಗ್ಗೆ 6:16 ಇರುವಂಥದ್ದು. ತದನಂತರ ಅಷ್ಟಮಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:03, ಸೂರ್ಯಾಸ್ತ ಸಂಜೆ 6:49. ಈ ದಿನದ ಕರಣ ಪೂರ್ವಕರಣ ಭವ, ಇದು ಬೆಳಿಗ್ಗೆ 5:43 ಇರುವಂಥದ್ದು. ತದನಂತರ ಉತ್ತರ ಕರಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲಯೋಗ, ದಿಕ್ಶೂಲೆ ಪೂರ್ವ. ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಬೆಳಿಗ್ಗೆ 9:19 10:54. ಗುಳಿಕ ಕಾಲ ಪ್ರಾತಃಕಾಲ 6:09 ಯಮಗಂಡ ಕಾಲ ಮಧ್ಯಾಹ್ನ 2:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಪ್ರಾತಃಕಾಲ 5:41 ಹಾಗೆ ಬೆಳಿಗ್ಗೆ 6:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಆ ಕಾರ್ಯದಿಂದ ಬರುವಂಥ ಫಲಿತಾಂಶ ಅಷ್ಟೊಂದು ಶುಭಕರವಾಗಿ ಇರೋದಿಲ್ಲ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಮಧ್ಯಾಹ್ನ 12:01-12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಗಳವರಿಗೆ ಚಂದ್ರನಿಂದ ಶುಭ ಫಲದ ಯೋಗ ಇದೆ. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರ ಫಲದ ಯೋಗ ಇರುವಂಥದ್ದು, ಅದನ್ನು ಮುಂದೆ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಗೆ, ತಂತ್ರವಿದ್ಯೆಗೆ ಬಹಳ ಶುಭಕರವಾದಂತಹ ದಿನ. ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಥಿರವಾಸರ ದಿನ, ಅಂದರೆ ಶನಿವಾರದ ದಿನ ಪ್ರಾರಂಭ ಮಾಡಿ ಖಂಡಿತ ಉತ್ತಮವಾದಂಥ ಫಲವನ್ನು ಅದು ಕೊಡುತ್ತೆ. ಯಾಕೆಂದರೆ ಸ್ಥಿರವಾಗಿರುತ್ತೆ, ನಿಮ್ಮ ಜೊತೆಯಲ್ಲೇ ಸದಾಕಾಲ ಇರುವಂಥದ್ದು. ನೋಡಿ, ಕಲಿತ ವಿದ್ಯೆ ಜೊತೆಯಲ್ಲೇ ಬರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ, ಕಷ್ಟಕಾಲದಲ್ಲಿ ನಾವು ಕಲಿತಂಥದ್ದು ನಮ್ಮ ಜೊತೆಯಲ್ಲಿದ್ದಾಗ ಆ ಒಂದು ಯುಕ್ತಿಯಾಗಲಿ ಶಕ್ತಿಯಾಗಲಿ ನಮ್ಮನ್ನು ಕಾಪಾಡತ್ತೆ ಅಂತ ಹೇಳಿ ಹಿರಿಯರು ಹೇಳ್ತಾರಲ್ಲ, ಆ ರೀತಿ ಸ್ಥಿರವಾಸರದ ದಿನ, ಅಂದರೆ ಶನಿವಾರದ ದಿನ, ಈ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು ಅನ್ನೋಂಥವ್ರಿಗೆ, ಹಾಗೆ ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯಬೇಕು ಅಂದ್ಕೊಂಡಿರೋರಿಗೂ ಕೂಡ ಬಹಳ ಉತ್ತಮವಾದಂತಹ ದಿನ. ಹಾಗೆ ಈ ದಿನದಲ್ಲಿ ಶನಿವಾರದ ದಿನ ವಿಶೇಷವಾಗಿ ಆಷಾಢ ಮಾಸದ ಶನಿವಾರ ಇರುವಂಥದ್ದು, ಕೆಲವರು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಸಂದರ್ಭ ಕೂಡ ಈ ದಿನದಲ್ಲಿ. ಹಾಗೆ ನಮ್ಮ ವೀಕ್ಷಕರು ಕೆಲವರು ಪ್ರಶ್ನೆಗಳನ್ನು ಮತ್ತು ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ, ಅವರಿಗೆಲ್ಲ ನಾವು ಆಭಾರಿಯಾಗಿದ್ದೇವೆ.
ಅದರಲ್ಲೂ 21 ಜೋಡಿ ವೀಳ್ಯದೆಲೆ ಹಾರವನ್ನು ಆಂಜನೇಯನಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿ ವೀಣಾ ಎಸ್ ಜಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಬಲಭಾಗದಿಂದ ಜೋಡಿ ತುಳಸಿ ಪ್ರಸಾದ ಸಿಕ್ಕಿದೆ ಅಂತ ಹೇಳ್ತಾರೆ. ಬಹಳ ವಿಶೇಷವಾಗಿ ನಿಮ್ಮ ಕೋರಿಕೆ ಈಡೇರ್ತಾ ಇದೆ ಅನ್ನುವಂಥ ಮುನ್ಸೂಚನೆ ಇದು. ಇನ್ನು ವೀಳ್ಯದೆಲೆ ಹಾರವನ್ನು 21 ಜೋಡಿ ಹಾರ ಏನಿದೆ ಅದನ್ನು ನೀವು ಮುಂದುವರಿಸಿ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ರೂಪ, ಇವರು ಹುಟ್ಟಿರುವಂಥದ್ದು March 2, 1996. ಇವರಿಗೆ ಎರಡೂ ಕಾಲುಗಳು ಕೂಡ ಸ್ವಾಧೀನ ಇಲ್ಲ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದೆ ಇವರ ಮುಂದಿನ ದಿನಗಳು ಅನ್ನುವಂಥದ್ದರ ಕುತೂಹಲ ಇವರಿಗೆ. ಹಾಗೆ ಇವರು ಜನನ ಆಗಿರುವಂಥದ್ದು ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ ಮೂರನೇ ಪಾದ, ಶುಕ್ಲಪಕ್ಷದ ತ್ರಯೋದಶಿ ತಿಥಿಯಂದು ಶನಿವಾರದ ದಿನ ಶೋಭನ ಯೋಗದಲ್ಲಿ ಜನನ ಆಗಿದೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಚಂದ್ರ ನಿಮಗೆ ರಾಶಿಯ ಅಧಿಪತಿ ಆಗಿರುವಂಥದ್ದು. ರವಿ ಧನಾಧಿಪತಿ, ಹಾಗಾಗಿ ಯಾವುದೇ ವಿಧದಿಂದಲಾದರೂ ಕೂಡ ಹಣವನ್ನು ಸಂಪಾದನೆ ಮಾಡುವಂಥ ಸಾಮರ್ಥ್ಯ ಇದೆ. ಹಾಗಾಗಿ ನಿಮಗೆ ಅನಾರೋಗ್ಯ ಪರಿಸ್ಥಿತಿ ಇದ್ದು ನಿಶಕ್ತರಾಗಿದ್ದರೂ ಕೂಡ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಭಗವಂತ ಒಂದು ವಿಶೇಷ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ, ಅದನ್ನು ಬಳಸ್ಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಹಣಕಾಸಿನ ವ್ಯವಹಾರದಲ್ಲಾಗಲಿ ಅಥವಾ ಹಣವನ್ನು ಸಂಪಾದನೆ ಮಾಡುವಂಥ ವಿಚಾರದಲ್ಲಿ ಯಾವುದು ಕೊರತೆ ಉಂಟಾಗಲ್ಲ. ಇನ್ನು ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಕೂಡ ತುಂಬ ಸಾಮರ್ಥ್ಯ ಇದೆ, ತುಂಬ ತಿಳುವಳಿಕೆ ಇದೆ, ಹಾಗೆ ಜ್ಞಾನ ಇದೆ. ಅಂದರೆ ಈ ಜನರಲ್ ಅವೇರ್ನೆಸ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ. ಆದ್ದರಿಂದ ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಜವಾಬ್ದಾರಿ ಆದರೂ ಕೂಡ ನೀವು ಬಹಳ ಇಷ್ಟಪಟ್ಟು ಮಾಡ್ತೀರಿ, ಕಷ್ಟದಿಂದ ಮಾಡ್ತೀರಿ, ಹಾಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ತೀರಿ. ಇದು ಬಹಳ ವಿಶೇಷವಾಗಿರುವಂಥ ನಿಮ್ಮ ಸ್ವಭಾವ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಗೆ ಅಧಿಪತಿಯಾಗಿರೋದ್ರಿಂದ ಚಂದ್ರನನ್ನು ಮನಃಕಾರಕ ಅಂತ ಹೇಳ್ತೀವಿ. ಮನಸ್ಸಿದ್ದರೆ ಯಾವುದೇ ಕೆಲಸವನ್ನು ಮಾಡ್ತೀರಿ. ಒಂದು ವೇಳೆ ಆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಆ ಕೆಲಸದ ಕಡೆ ನೋಡೋದು ಕೂಡ ಇಲ್ಲ. ಹಾಗಾಗಿ ನಿಮಗೆ ಇಷ್ಟವಾಗಿರುವಂಥ ಕೆಲಸವನ್ನು, ನಿಮಗೆ ತೃಪ್ತಿ ತರುವಂಥದ್ದು, ಹಾಗೆ ಆ ಕೆಲಸ ಮಾಡಿದ್ರೆ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಅನುಕೂಲ ಆಗಬೇಕು ಅಂಥ ಒಂದು ಉದ್ಯೋಗವನ್ನು ನೀವು ಆರಂಭ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಜೀವನದಲ್ಲಿ ಸುಖ ದುಃಖಗಳು ಕರ್ಕಾಟಕ ರಾಶಿಯವರಿಗೆ ಸಾಮಾನ್ಯವಾಗಿ ಬರುವಂಥದ್ದು ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕರ್ಕಾಟಕ ಜಲತತ್ವವನ್ನು ಹೊಂದಿರುವಂಥ ರಾಶಿ. ಈ ನೀರು ಹೇಗೆ ಹರಿಯುತ್ತೆ ಅದೇ ರೀತಿಯಲ್ಲಿ ಯಾವ ಪಾತ್ರೆಗೆ ಹಾಕಿದ್ರೆ ಆ ಆಕಾರವನ್ನು ತಾಳುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಮನಸ್ಸು ಕೂಡ ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂಥ ಒಂದು ವಿಶೇಷ ಗುಣ ಇದೆ. ಹಾಗೆ ಸುಖ ದುಃಖಗಳಲ್ಲಿ ಏರುಪೇರಾದರೂ ಕೂಡ ದುಃಖವನ್ನು ಸಾಮಾನ್ಯವಾಗಿ ಗಮನಿಸಲ್ಲ, ಮತ್ತು ಸಮಯವನ್ನು ವೃಥ ಕಳೆಯಲ್ಲ. ಆದ್ದರಿಂದ ಸಮಯದ ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥವ್ರು ನೀವು. ವಿಶೇಷವಾಗಿ ನಿಮಗೆ ಇಷ್ಟವಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಖಂಡಿತ ಉತ್ತಮವಾದಂತಹ ದಿನಗಳಿದೆ ನಿಮಗೆ. ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಪೂರ್ವ ಪುಣ್ಯಸ್ಥಾನವಾದಂಥ 5ನೇ ರಾಶಿಗೆ ಕುಜ ಅಧಿಪತಿಯಾಗಿರುವಂಥದ್ದು, ಹಾಗೆ 10ನೇ ರಾಶಿಗೂ ಕೂಡ ಕುಜ ಅಧಿಪತಿ. ಇಲ್ಲಿ 10ನೇ ಸ್ಥಾನ ಉದ್ಯೋಗ ಸ್ಥಾನವನ್ನು ಸೂಚಿಸುವಂಥದ್ದು. ಕುಜ ಇದ್ದಾನೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ, ಅಂಥ ಕಷ್ಟಪಟ್ಟು ಮಾಡುವಂಥ ಕೆಲಸಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಅದೇ ರೀತಿ ಅದರಿಂದ ಒಂದು ಕೀರ್ತಿ, ಅಂತಸ್ತು, ಗೌರವ ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ನಿಮ್ಮ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಸಾಮಾನ್ಯವಾಗಿ ರೋಗ ಬಹಳ ಬೇಗ ನಿಮಗೆ ಅಂಟಿಕೊಳ್ಳುವಂಥದ್ದಿದೆ. ಅದರಲ್ಲೂ ವಾಯು ಸಂಬಂಧಿತ ರೋಗಗಳು ನಿಮ್ಮನ್ನು ಬಾಧಿಸುವಂಥದ್ದು ಕೂಡ ಇದೆ. ಆದ್ದರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಕೊಡಿ. ಇನ್ನು ನಿಮ್ಮ ರಾಶಿಗೆ 7ನೇ ಅಧಿಪತಿಯಾದಂತಹ ಶನಿದೇವರೇ 8ನೇ ರಾಶಿಗೂ ಕೂಡ ಅಧಿಪತಿಯಾಗಿರುವಂಥದ್ದು. ಹಾಗಾಗಿ ನಿಮಗೆ 7ರ ಸ್ಥಾನ 8ರ ಸ್ಥಾನದಲ್ಲಿ ಶನಿ ಇದ್ದಾಗ ನಿಮ್ಮ ಸಂಬಂಧಿಕರ ಮಧ್ಯದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಕಷ್ಟಪಡುವಂಥದ್ದು, ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಶನಿದೇವರು ಸ್ಥಿತನಾಗಿರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ಸ್ಥೈರ್ಯವನ್ನು ಭಗವಂತ ನಿಮಗೆ ದಯಪಾಲಿಸಿದ್ದಾನೆ. ಹಾಗಾಗಿ ಬಂದಿರುವಂಥ ಯಾವುದೇ ಸಮಸ್ಯೆಗಳಿರಲಿ, ಅದು ದೈಹಿಕವಾಗಿರಲಿ, ಚಂದ್ರ ರಾಶಿಯ ಅಧಿಪತಿಯಾಗಿರೋದ್ರಿಂದ ಸ್ವಲ್ಪ ಮಾನಸಿಕವಾಗಲೂ ಕೂಡ ನಿಶಕ್ತರಾಗಿರುವಂಥದ್ದು ಇದೆ. ಅಂದರೆ ಸ್ವಲ್ಪ ಮೈಂಡ್ ಕೂಡ ವೀಕ್ ಆಗಿರುವಂಥದ್ದು ಇದೆ. ಆದ್ದರಿಂದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳಿ. ಹಾಗೆ
ನೀವು ಯಾವ ಗುರಿಯನ್ನು ತಲುಪಬೇಕು, ಅದೇ ರೀತಿಯಲ್ಲಿ ಯಾವುದಾದ್ರೂ ಒಬ್ಬ ಆದರ್ಶ ವ್ಯಕ್ತಿಯನ್ನು ನಿಮ್ಮ ಮುಂದೆ ತಂದುಕೊಳ್ಳಿ. ಅದರಲ್ಲೂ ಎಷ್ಟೋ ಜನ ಅನಾರೋಗ್ಯ ಪರಿಸ್ಥಿತಿಯಲ್ಲಿರೋರು, ಅಂಗವಿಕಲರು ಇರಬಹುದು, ಅಂಥವರು ಜೀವನದಲ್ಲಿ ಸಾಧನೆಯನ್ನು ಮಾಡಿರೋವಂಥವ್ರ ಚರಿತ್ರೆಗಳಿದೆ, ಇತಿಹಾಸ ಇದೆ, ಅದನ್ನು ಗಮನಕ್ಕೆ ತಂದುಕೊಂಡ್ರೆ ಖಂಡಿತ ನೀವು ಯಶಸ್ಸು ಸಾಧಿಸಲಿಕ್ಕೆ ಆತ್ಮವಿಶ್ವಾಸ ನಿಮಗೆ ಒಗ್ಗೂಡತ್ತೆ. ಭಗವಂತ ನಿಮ್ಮ ಪಾಲಿಗಿದ್ದಾನೆ, ನಿಮ್ಮ ಇಷ್ಟದ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಶಾಕಾಂಬರಿ ಇವರು ಕೇಳಿರುವಂತಹ ಒಂದು ಪ್ರಶ್ನೆ, ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಎರಡನೇ ಪಾದ ಸಿಂಹಲಗ್ನ ಇವರದು, ಯಾವ ಕ್ಷೇತ್ರದಲ್ಲಿ ಪ್ರಗತಿ ಇದೆ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಹಾಗಾಗಿ ಮಿಥುನ ರಾಶಿಗೆ ಅಧಿಪತಿ ಬುಧ, ಇಲ್ಲಿ ಜೀವನಾಧಿಪತಿ ಗುರು ಆಗಿರ್ತಾನೆ, ಲಾಭಾಧಿಪತಿ ಕುಜ ಆಗಿರುವಂಥದ್ದು. ಹಾಗಾಗಿ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಕೂಡ ಬಹಳ ವ್ಯವಹಾರ ಜ್ಞಾನವನ್ನು ಇಟ್ಟುಕೊಂಡು ಮಾಡ್ತೀರಿ, ಅಂದರೆ ತುಂಬ ಚತುರತೆ ಇದೆ, ಜ್ಞಾನ ಚೆನ್ನಾಗಿದೆ. ಹಾಗೆ ಉದ್ಯೋಗ ಮಾಡ್ತಾ ಇದ್ದರೂ ಕೂಡ ಒಂದೆಡೆ ಕೆಲಸವನ್ನು ಮಾಡಲ್ಲ, ಏಕೆಂದರೆ ಇಲ್ಲಿ ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಇನ್ನೊಂದು ಕೆಲಸದ ಮೇಲೆ ಕಣ್ಣಿರುತ್ತೆ. ಅಂದರೆ ಆದಾಯ ಬಂದರೆ ಇನ್ನೊಂದು ಸೈಡ್ ಬಿಸ್ನೆಸ್ ಅನ್ನುವಂಥದ್ದು ಇರಬೇಕು ಒಂದು ಕೆಲಸ ಮಾಡ್ತಾ ಇದ್ದರೆ. ಹಾಗಾಗಿ ಎರಡೆರಡು ಮೂಲಗಳಿಂದ ಆದಾಯವನ್ನು ಪಡ್ಕೊಳ್ಳುವಂಥ ಯೋಗ ಇದೆ ನಿಮಗೆ. ಹಾಗೆ ಬುಧ ಸುಖಾಧಿಪತಿ, ಹಾಗಾಗಿ ಲಾಭವನ್ನು ಮಾಡಬೇಕು ಉದ್ಯೋಗದಲ್ಲಿ ಅಥವಾ ಯಾವುದೇ ಚಟುವಟಿಕೆಯನ್ನು ಮಾಡಿದ್ರೂ ಕೂಡ ಅದರಲ್ಲಿ ಅನುಕೂಲ ಇರಬೇಕು ಅಂತ ಹೇಳಿ ಬಯಸ್ತೀರಿ. ಅದೇ ರೀತಿ ವ್ಯವಹಾರ ಜ್ಞಾನ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲೂ ಕೂಡ ನಷ್ಟವನ್ನು ಉಂಟು ಮಾಡಿಕೊಳ್ಳಲ್ಲ. ಒಂದು ದಿನದ ನಷ್ಟ ಇನ್ನೊಂದು ದಿನದಲ್ಲಿ ಅದನ್ನು ಸರಿದೂಗಿಸಿಕೊಳ್ಳುವಂಥ ಒಳ್ಳೆ ಯೋಜನೆಯನ್ನು ರೂಪಿಸಿಕೊಳ್ಳುವಂಥವ್ರು ನೀವು. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಮತ್ತು ವ್ಯವಸಾಯದಲ್ಲಿ ಕೂಡ ಬಹಳ ಅದ್ಭುತವಾದಂಥ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮೆಡಿಕಲ್ ಫೀಲ್ಡ್ ಬಹಳ ಚೆನ್ನಾಗಾಗತ್ತೆ ನಿಮಗೆ. ಇನ್ನು ನ್ಯಾಯಾಂಗ ಇಲಾಖೆಯಲ್ಲೂ ಕೂಡ ಅದ್ಭುತವಾದಂಥ ಯಶಸ್ಸನ್ನು ಗಳಿಸಲಿಕ್ಕೂ ಅವಕಾಶಗಳಿದೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿದ್ದರೆ, ರಾಜಕೀಯ ಮುಂದಾಳು ಆಗಿದ್ದರೂ ಕೂಡ ಆ ಗುಣವನ್ನು ನೀವು ರೂಢಿಸ್ಕೊಳ್ತೀರಿ, ಜನಮನ್ನಣೆ ಗಳಿಸ್ಕೊಳ್ತೀರಿ. ಇನ್ನು ಸರ್ಕಾರದೊಂದಿಗೆ ಒಳ್ಳೆಯ ಸಂಬಂಧ ಇದೆ, ಅಂದರೆ ಸರ್ಕಾರಿ ಸೇವೆಯಲ್ಲಿ ಇರುವಂಥದ್ದು ಅಥವಾ ಸರ್ಕಾರದ ಜೊತೆ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲಿಕ್ಕೂ ಕೂಡ ಅದ್ಭುತವಾದಂಥ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದೀರಿ. ಇನ್ನು ಕುಜ ಹತ್ತರಲ್ಲಿ ಇದ್ದರೆ ಏನಾದರೂ ವಕೀಲರಾಗಿ ಬಹಳ ಯಶಸ್ಸನ್ನು ಪಡೆಯುವಂಥವರು ನೀವು. ಹಾಗಾಗಿ ಬುಧ ರಾಶಿಯ ಅಧಿಪತಿಯಾಗಿರುವಂಥವರು ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳನ್ನು ನೀವು ಮಾಡಬಹುದು, ವ್ಯವಸಾಯ ಕೂಡ ನಿಮಗೆ ಅದ್ಭುತವಾದ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ, ವಿದ್ಯಾಸ್ಥಾನವಾದಂಥ ನಾಲ್ಕನೇ ರಾಶಿಗೂ ಕೂಡ ಅಧಿಪತಿ ಬುಧನೇ ಆಗಿರುವಂಥದ್ದು. ಹಾಗಾಗಿ ಯಾವುದೇ ಒಂದು ವಿಚಾರವನ್ನು ಅಧ್ಯಯನ ಮಾಡಲಿಕ್ಕೆ ಹೋದರೂ ಬಹಳ ತೀಕ್ಷ್ಣವಾಗಿ ಅಭ್ಯಾಸ ಮಾಡ್ತೀರಿ. ಹಾಗೆ ಚತುರತೆ ಚೆನ್ನಾಗಿದೆ, ಅಂದರೆ ಅವೇರ್ನೆಸ್ ಚೆನ್ನಾಗಿದೆ, ಯುಕ್ತಿ ಬಹಳ ವಿಶೇಷವಾಗಿ ನಿಮ್ಮಲ್ಲಿ ಇರುವಂಥದ್ದು. ಹಾಗಾಗಿ ಯಾವುದೇ ವಿಧದ ಶಾಸ್ತ್ರಗಳನ್ನು ಕಲೀಲಿಕ್ಕೆ, ಯಾವುದೇ ಕಲೆಗಳನ್ನು ನೀವು ಕೈಗೂಡಿಸಿಕೊಳ್ಳಲಿಕ್ಕೂ ಕೂಡ ಬಹಳ ವಿಶೇಷವಾದಂಥ ಗುಣ ಇದೆ, ಅಂಥ ಒಂದು ಸಾಮರ್ಥ್ಯ. ಮತ್ತು ಕೆಲಸದಲ್ಲಿ ತುಂಬ ನಿಷ್ಠೆ, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕೂಡ ಬಹಳ ವಿಶೇಷವಾಗಿರುತ್ತೆ ನಿಮಗೆ. ಇನ್ನು ಹರ್ಷ ಜೆ ಸಾವಂತಣ್ಣನವರ್ ಇವರು ಕೇಳಿರುವಂಥ ಒಂದು ಪ್ರಶ್ನೆ, ಇವರು ಜನಿಸಿರುವಂಥದ್ದು 3/3/2009, ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಾ ಇದ್ದೀರಿ. ನಿಮ್ಮದು ವೃಷಭ ರಾಶಿ, ಕೃತ್ತಿಕಾ ನಕ್ಷತ್ರ ಎರಡನೇ ಪಾದ ಬರುತ್ತೆ, ಶುಕ್ಲಪಕ್ಷದ ಸಪ್ತಮಿ ತಿಥಿಯಂದು ಸೋಮವಾರದ ದಿನ ವೈದ್ಯುತಿ ಯೋಗದಲ್ಲಿ ಜನಿಸಿದ್ದೀರಿ. ಇಲ್ಲಿ ವೃಷಭ ರಾಶಿ ಆಗಿರೋದ್ರಿಂದ ಬುಧ ನಿಮಗೆ ವಾಕ್ಸ್ಥಾನಾಧಿಪತಿ ಆಗ್ತಾನೆ, ಹಾಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕೂಡ ಬುಧ ಆಗಿರುವಂಥದ್ದು, ಇದನ್ನು ನೀವು ಗಮನಿಸಬೇಕು. ಮತ್ತು ನಿಮ್ಮ ರಾಶಿಯ ಅಧಿಪತಿಯಾದಂಥ ಶುಕ್ರ, ಈ ಬುಧ ಮತ್ತು ಶುಕ್ರ ಇವರಿಬ್ಬರೂ ಸ್ನೇಹ ಗ್ರಹಗಳು. ಹಾಗಾಗಿ ವಿಶೇಷವಾಗಿ ಶುಕ್ರ ದೆಸೆ ಅಂತ ಹೇಳಿದ್ರೆ ಬಹಳ ಅನುಕೂಲಕರ ಸ್ಥಿತಿಯಲ್ಲಿರ್ತೀರಿ. ಮತ್ತು ಬುಧ ನಿಮಗೆ ಒಳ್ಳೆಯ ವಾಕ್ಶಕ್ತಿಯನ್ನು ಕೊಟ್ಟಿದ್ದಾನೆ, ಯಾವುದೇ ಸಮಸ್ಯೆಯನ್ನು ಮಾತಿನ ಮೂಲಕವೇ ಬಗೆಹರಿಸಿಕೊಳ್ಳುವಂಥದ್ದು ಕೂಡ ನಿಮ್ಮ ಒಂದು ಚಾತುರ್ಯ. ಹಾಗೆ ಯಾವುದೇ ಒಂದು ವಿಚಾರವನ್ನಾಗಲಿ ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ಹಾಸ್ಯಮಯವಾಗಿ ಮಾತಾಡುವಂಥದ್ದು ಕೂಡ ಅದು ಒಂದು ಕಲೆ ನಿಮಗೆ ಬಂದಿರುವಂಥದ್ದು, ಅಂಥ ಒಂದು ಮಾತನಾಡುವಂಥ ಚತುರತೆ ನಿಮಗಿದೆ.
ಇನ್ನು ಬುದ್ಧಿವಂತಿಕೆಯ ಮಾತುಗಳಿಂದ ಎಂಥವರನ್ನು ಕೂಡ ಸೋಲಿಸುವಂಥವರು ನೀವು. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೂಡ ನೀವು ವಿಶೇಷವಾಗಿ ತೊಡಗಿಸ್ಕೊಳ್ಬಹುದು. ಅದರಲ್ಲೂ ವಿದ್ಯಾಭ್ಯಾಸ, ನಿಮಗೆ ಹೆಚ್ಚಿನ ಒಂದು ಉನ್ನತ ಮಟ್ಟದ ಓದು ಇಲ್ಲ ಅಂತ ಹೇಳಿದ್ರೂ ಕೂಡ ಆ ಉದ್ಯೋಗಕ್ಕೆ ಎಷ್ಟು ಬೇಕೋ ಅಷ್ಟು ಸೂಕ್ಷ್ಮವಾದಂಥ ವಿದ್ಯೆಯನ್ನು ಕರಗತ ಮಾಡಿಕೊಳ್ತೀರಿ. ಯಾವುದೇ ಒಂದು ವಿಚಾರವನ್ನು ಕಣ್ಣಿಂದ ನೋಡಿದ್ರೂ ಕೂಡ ಅದನ್ನು ಕೈಯಿಂದ ಮಾಡುವಂಥ ಒಂದು ಸಾಮರ್ಥ್ಯ ನಿಮಗೆ ಇದೆ. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ಪರೀಕ್ಷೆಯನ್ನು ನೀವು ತೆಗೆದುಕೊಂಡರೂ ಕೂಡ ಅದರಲ್ಲಿ ಸಫಲರಾಗ್ತೀರಿ. ಇನ್ನು ವಿಶೇಷವಾಗಿ ನಿಮಗೆ ವಸ್ತ್ರವಿನ್ಯಾಸ, ಇನ್ನು ಆಭರಣಗಳಲ್ಲಿ ಏನಾದರೂ ಆಸಕ್ತಿ ಇದ್ದರೆ ಡಿಸೈನಿಂಗ್ ಮಾಡುವಂಥ ಕೆಲಸ, ಇನ್ನು ಲಲಿತ ಕಲೆಗಳು, ಸಂಗೀತ, ನೃತ್ಯ, ನಾಟ್ಯ ಇತ್ಯಾದಿಗಳಲ್ಲಿ ಏನಾದರೂ ಪರಿಣಿತರಾಗಬೇಕು ಅನ್ನುವಂಥ ಮನಸ್ಸಿದ್ರೆ ಅದರಲ್ಲಿ ಮುಂದುವರಿಬಹುದು. ಇನ್ನು ಕಟ್ಟಡ ವಿನ್ಯಾಸ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಆಗುವಂಥದ್ದು ಅಥವಾ ಆರ್ಕಿಟೆಕ್ಚರ್, ಈ ಒಂದು ಕೋರ್ಸನ್ನು ಮಾಡಿಕೊಳ್ಳುವಂಥದ್ದು ಕೂಡ. ಇನ್ನು ಛಾಯಾಚಿತ್ರ ಗ್ರಹಣದಲ್ಲಿ, ಫೋಟೋಗ್ರಫಿಯಲ್ಲಿ ಬಹಳ ವಿಶೇಷವಾಗಿ ಆಸಕ್ತಿ ಇರುತ್ತೆ. ಇನ್ನು ವಾಹನ ತಯಾರಿಕಾ ವಿದ್ಯೆಯಲ್ಲಿ ಕೂಡ ನಿಮಗೆ ಆಸಕ್ತಿ ಇದ್ದರೆ ಅಲ್ಲೂ ಕೂಡ ಮುಂದುವರಿಬಹುದು. ಇನ್ನು ಹಣಕಾಸಿನ ಒಂದು ಕ್ಷೇತ್ರದಲ್ಲಿ ತೆರಿಗೆಯನ್ನು ವಸೂಲಿ ಮಾಡುವಂಥದ್ದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಇಂಥ ವಿಚಾರಗಳು ಕೂಡ ನಿಮಗೆ ಆಸಕ್ತಿಯನ್ನು ಹುಟ್ಟಿಸುತ್ತೆ. ಇನ್ನು ಬಟ್ಟೆಗಳ ಮೇಲೆ ವಿಶೇಷವಾಗಿ ಅಂದರೆ ಫ್ಯಾಷನ್ ಡಿಸೈನಿಂಗ್ ಮಾಡುವಂಥದ್ದು, ಇದು ಕೂಡ ನಿಮಗೆ ಆಗಬರುವಂಥ ವಿದ್ಯೆಗಳು. ನಿಮ್ಮ ಒಂದು ಆಸಕ್ತಿಯ ಕ್ಷೇತ್ರ ಯಾವುದು ಅಂತ ಹೇಳಿ ಗುರುತು ಮಾಡಿಕೊಂಡು ಅದರಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಈಗ ಸರ್ಕಾರ ಆಗಲಿ, ಸಂಘ ಸಂಸ್ಥೆಗಳಾಗಲಿ ಬೇಕಾದಷ್ಟು ಕೋರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಯಾವುದು ಅನುಕೂಲ ಆರ್ಥಿಕವಾಗಿ ನೋಡಬೇಕಾಗತ್ತೆ, ಮತ್ತು ಫೀಸಿಬಿಲಿಟಿ ನೋಡಬೇಕು. ಇಂಥದ್ದನ್ನು ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಖಂಡಿತ ಯಶಸ್ಸಿದೆ. ಉದ್ಯೋಗ ಅಂತ ಸಿಕ್ಕತ್ತೆ, ಅದರಿಂದ ಹಣ ಸಂಪಾದನೆಯೂ ಆಗುತ್ತೆ, ಬಹಳ ಅನುಕೂಲಕರವಾಗಿ ಇರ್ತೀರಿ ನೀವು. ಇನ್ನು ಸಹನಮಯ್ಯ ಇವರು ಆಗಸ್ಟ್ ಕೊನೆ ದಿನಗಳಲ್ಲಿ US ಹೋಗಿ ಮಗಳನ್ನು ನೋಡಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಮೀನರಾಶಿ ನಿಮ್ಮದು ಬರುವಂಥದ್ದು, ಗುರುಬಲ ಸದ್ಯಕ್ಕೆ ಇಲ್ಲ ನಿಮಗೆ. ಹಾಗಾಗಿ ಗುರುಬಲ ಇಲ್ಲದ ಸಂದರ್ಭದಲ್ಲಿ ಸ್ವಲ್ಪ ದೂರದ ಪ್ರಯಾಣವಾಗಲಿ, ಹಾಗೆ ಹೆಚ್ಚು ಬಂಡವಾಳ ಹಾಕಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳಾಗಲಿ, ಅಥವಾ ಯಾವುದೇ ಒಂದು ಸಂಕಲ್ಪದಿಂದ ಮಾಡುವಂಥ ಕೆಲಸಗಳಾಗಲಿ ಸ್ವಲ್ಪ ಕಷ್ಟಪಟ್ಟು ಮಾಡಬೇಕಾಗತ್ತೆ. ಅಷ್ಟು ಸುಲಭವಾಗಿ ಕೆಲಸಗಳು ಯಶಸ್ವಿ ಆಗಲ್ಲ. ಅದರಲ್ಲೂ ನಿಮಗೆ ಗುರು ವ್ಯಯಸ್ಥಾನದಲ್ಲಿರೋದ್ರಿಂದ ಕುಟುಂಬದಿಂದ ಬೇರ್ಪಡೆ ಆಗುವಂಥದ್ದು, ಅಂದರೆ ನಿಮಗೆ ತೀರಾ ಬೇಕಾದಂಥವರು ಸ್ವಲ್ಪ ದೂರದಲ್ಲೇ ಇರ್ತಾರೆ ನಿಮಗೆ. ಹಾಗಾಗಿ ಅವರನ್ನು ನೋಡಬೇಕು ಅನ್ನುವಂಥ ತವಕ, ಅವರ ಮೇಲಿರುವಂಥ ಒಂದು ಪ್ರೀತಿ ನಿಮ್ಮನ್ನು ಸೆಳೀತಾ ಇದೆ. ಹಾಗಾಗಿ ಮಗಳನ್ನು ನೋಡಬಹುದಾ ಅನ್ನೋಂಥದ್ದನ್ನು ಕೇಳ್ತಾ ಇದ್ದೀರಿ. ಇನ್ನು ನಿಮಗೆ ಸದ್ಯದಲ್ಲಿ ಶನಿದೇವರು 11 ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಇಲ್ಲಿ 11 ಶನಿ ಇದ್ದಾಗ ನಿಮಗೆ ವಿಶೇಷವಾಗಿ ಗೌರವವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮ ಪಟ್ಟರೆ ಅದರಲ್ಲಿ ಉನ್ನತಿಯನ್ನು ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವು ನಿಮ್ಮ ಕುಲದೇವರ ಮೇಲೆ ಭಾರ ಹಾಕಿ ಪ್ರಯಾಣವನ್ನು ಮಾಡಿ. ಅದರಲ್ಲೂ ಆಗಸ್ಟ್ ಅಂತ್ಯಕ್ಕೆ ರವಿ ಕೂಡ ಪಂಚಮಕ್ಕೆ ಬಂದಿರ್ತಾನೆ. ಇಲ್ಲೂ ಕೂಡ 5 ಸ್ಥಾನದಲ್ಲಿ ಏನಾದರೂ ರವಿ ಇದ್ದರೆ ಅಲ್ಲೂ ಸ್ವಲ್ಪ ಮಾನಸಿಕವಾಗಿ ತಳಮಳ ಇರುತ್ತೆ. ಏನೋ ಸರ್ಕಾರದ ನೀತಿ ನಿಯಮಗಳೇನಿದೆ ಅದು ಸ್ವಲ್ಪ ಜಿಗುಪ್ಸೆಯನ್ನು ಹುಟ್ಟಿಸುವಂಥ ಸಂದರ್ಭ ಇದೆ. ಆದರೆ ನಿಮ್ಮ ಮನೋಬಲ ಏನಿದೆ, ನಿಮ್ಮ ಒಂದು ಇಚ್ಛಾಶಕ್ತಿ, ಇದರಿಂದ ಕೆಲಸವನ್ನು ನೀವು ಸಕ್ಸಸ್ ಮಾಡಿಕೊಳ್ಬಹುದು. ಪ್ರಯಾಣ ಮಾಡಿ, ಒಳ್ಳೆಯದಾಗಲಿ. ವೀಕ್ಷಕರೇ, ತಾವು ಕೇಳಿರುವಂಥ ಇನ್ನು ಒಂದೆರಡು ಪ್ರಶ್ನೆಗಳು ಸ್ವಲ್ಪ ಅಪೂರ್ಣವಾಗಿರುವಂಥದ್ದು. ಹಾಗಾಗಿ ಉತ್ತರ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಾಹಿತಿಗಳು ಬೇಕು. ಹಾಗಾಗಿ ಹುಟ್ಟಿದ ದಿನಾಂಕ ಇದೆ, ಹುಟ್ಟಿದ ಸಮಯವನ್ನು ಹೇಳಿದ್ರೆ ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೂಡ ಹೇಳ್ತಾ ಇದ್ದೇವೆ. ಹಾಗೆ ಈ ಭವಿಷ್ಯವನ್ನು ನುಡಿಯುವಂಥದ್ದಾಗಲಿ ಅಥವಾ ಈ ಒಂದು ಪಂಚಾಂಗ ಸೇವೆಯನ್ನು ಮಾಡ್ತಾ ಇದ್ದೀವಿ ಪ್ರತಿನಿತ್ಯ, ಇದು ಗ್ರಹಗಳ ಚಲನೆ, ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ, ಹಾಗೆ ನಿಮ್ಮ ಗುಣಧರ್ಮಗಳು, ಮನೋಭಾವ ಹೇಗಿದೆ ಅನ್ನುವಂಥದ್ರ ಮೇಲೆ ಕೆಲವಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯವಾಗ್ತಿದೆ. ಹಾಗಾಗಿ ನಿಖರವಾದಂತಹ ಹುಟ್ಟಿದ ದಿನಾಂಕವನ್ನು, ಸಮಯವನ್ನು, ಸ್ಥಳವನ್ನು ಕೊಟ್ಟರೆ ಏನಾದರೂ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋವಂಥ ಮಾತನ್ನು ಹೇಳ್ತಾ, ಇನ್ನು ಕೆಲವರು ಇದರ ಬಗ್ಗೆ ಒಂದು ಸವಾಲನ್ನು ಎಸೆಯೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಹಾಗಾಗಿ
ಮುಂದೆ ಆಗಬಹುದಾದಂಥ ಏನು ಭವಿಷ್ಯ ಇದೆ, ಇದನ್ನು ನಿಖರವಾಗಿ ಹೀಗೇ ಆಗಬೇಕು ಆಗತ್ತೆ ಅನ್ನುವಂಥದ್ದನ್ನು ನಿಷ್ಕರ್ಷ ಮಾಡುವಷ್ಟು ಸಮರ್ಥರು ಈ ಕಾಲದಲ್ಲಿಲ್ಲ. ಅಂದರೆ ಅನುಭವದ ಆಧಾರದ ಮೇಲೆ, ಹಿರಿಯರು ಹೇಳಿಕೊಟ್ಟಿರುವಂಥ ಒಂದು ಮಾರ್ಗದರ್ಶನದ ಮೇಲೆ ಮುಂದಿನ ಭವಿಷ್ಯ ಹೀಗಿರ್ಬೋದು ಅಂತ ಹೇಳಿ ನಿಷ್ಕರ್ಷ ಮಾಡಬಹುದು. ಅಂದರೆ ಕೆಲಸಗಳ ಫಲಾಫಲಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾಗುತ್ತೆ. ಪ್ರಯತ್ನ ಇಲ್ಲದೆ ಯಾವುದು ಕೂಡ ಜರುಗಲ್ಲ. ಹಾಗಾಗಿ ನನಗೆ ಸರ್ಕಾರಿ ಕೆಲಸ ಸಿಕ್ಕತ್ತಾ ಅಥವಾ ಸಿಗೋ ರೀತಿಯಲ್ಲಿ ನೀವು ಮಾಡಲಿಕ್ಕೆ ಸಾಧ್ಯವಾ ಅಂತ ಕೇಳಿದ್ರೆ ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ. ಏಕೆಂದರೆ ನಿಮ್ಮಿಂದ ಏನಾದರೂ ಒಂದು ಪ್ರಯತ್ನ ಆದರೆ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದ್ದರಿಂದ ಪ್ರಯತ್ನ ಮಾಡಿ, ನಿಮ್ಮ ಒಂದು ಬಲದಲ್ಲಿ, ಆತ್ಮವಿಶ್ವಾಸದಲ್ಲಿ ನಂಬಿಕೆಯನ್ನು ಇಟ್ಕೊಳ್ಳಿ. ಕೆಲಸವನ್ನು ಸಾಧನೆ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಅದು ನಿಮಗೆ ಸಾಧ್ಯವಾಗುತ್ತೆ. ಮತ್ತು ಯಾವುದೇ ಒಂದು ಉದ್ಯೋಗ ಆಗಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡ್ಕೊಳ್ಬೇಕು ಅಂದರೆ ಆ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಬೇಕು, ಸ್ವಲ್ಪ ಸಾಧನೆಯನ್ನು ಮಾಡಬೇಕು. ಸುಮ್ಮನೆ ಕೂತು ಏನೋ ಒಂದು ಆಗಲಿ ಅಂತ ಹೇಳಿದ್ರೆ ಅದು ನಿಮ್ಮ ಕೈಗೆ ಸಿಕ್ಕಲ್ಲ. ಆ ಇದರಲ್ಲಿ ಅಂದರೆ ಆ ಗುರಿಯನ್ನು ತಲುಪುವಂಥ ಒಂದು ನಿಟ್ಟಿನಲ್ಲಿ ನಿರಂತರವಾದಂಥ ಒಂದು ಪ್ರಯತ್ನ ಬೇಕು. ಅದಕ್ಕಾಗಿ ಹಿರಿಯರು ಒಂದು ಸಣ್ಣ ಕಥೆಯನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ. ಒಬ್ಬ ಹರಿತಾ ಇರುವಂಥ ನದಿಯ ಒಂದು ದಡದಲ್ಲಿ ಕೂತಿರ್ತಾನೆ. ಒಬ್ಬ ಗುರು ಬಂದು ಕೇಳ್ತಾರೆ, ಯಾಕೆ ಇಲ್ಲಿ ಕೂತಿದ್ದೀಯಾ ಅಂತ ಕೇಳಿದಾಗ, ಈ ನದಿ ಹರಿಯೋದನ್ನು ನಿಲ್ಲಿಸಿದ್ರೆ ನಾನು ಈ ದಡದಿಂದ ಆ ದಡಕ್ಕೆ ಹೋಗಲಿಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ಹರಿಯುವ ನದಿ ಯಾವತ್ತೂ ಕೂಡ ನಿಲ್ಲಲ್ಲ. ಹಾಗಾಗಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಬೇಕಿದ್ರೆ ಪ್ರಯತ್ನ ಪಡಬೇಕು. ಒಂದು ಸಾಮರ್ಥ್ಯ ಇದ್ದರೆ ಈಜಿ ದಡವನ್ನು ಸೇರಬೇಕು, ಇಲ್ಲ ಯುಕ್ತಿ ಇದ್ದರೆ ಆ ನದಿಗೆ ಒಂದು ಸೇತುವೆಯನ್ನು ಕಟ್ಟಿ ಅದರ ಮೇಲೆ ನೀವು ಆ ದಡವನ್ನು ಸೇರಬೇಕು. ಹಾಗಾಗಿ ಪ್ರಯತ್ನ ಇದ್ದರೆ ಮಾತ್ರ ಅದು ಫಲವನ್ನು ನೀಡುತ್ತೆ. ನದಿ ನಿಲ್ಲಲಿ ಅಂತ ಹೇಳಿ ಕಾಯುವಂಥದ್ದು ಅಷ್ಟೊಂದು ಸೂಕ್ತವಾದಂಥ ನಿರ್ಧಾರ ಅಲ್ಲ ಅಂತ ಗುರುಗಳು ಹೇಳ್ತಾರೆ. ಹಾಗಾಗಿ ನೀವು ಎಲ್ಲ ವಿಚಾರಗಳು ಕೂಡ, ಅಂದರೆ ನಿಮಗೆ ಅನುಕೂಲಕರವಾಗಿರುವಂಥ ಪರಿಸ್ಥಿತಿ ಬರಲಿ ಬರಲಿ ಅಂತ ಹೇಳಿ ಕಾಯ್ತಾ ಕೂತರೆ ಅದು ಬರೋದಿಲ್ಲ. ಪ್ರಯತ್ನ ಮಾಡಿ ಆ ಒಂದು ನಿರೀಕ್ಷೆಯಂತೆ ನೀವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ನಮಗೂ ನಾವು ಹೇಳ್ಕೊಳ್ಳುವಂಥ ವಿಚಾರ ಏನಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಿಂದ ಮಾತ್ರ ನಮಗೆ ಸಾಧ್ಯ. ನಮ್ಮ ಪ್ರಯತ್ನವೇ ನಮಗೆ ಫಲವನ್ನು ತಂದುಕೊಡುವಂಥದ್ದು. ಹಾಗಾಗಿ ಬೇರೆಯವರು ನಿಮಗೆ ಮಾರ್ಗದರ್ಶನವನ್ನು ತೋರಿಸ್ಬೋದು, ಹೀಗೆ ಮಾಡಿ ಅನುಕೂಲ ಆಗುತ್ತೆ. ಯಾಕೆಂದರೆ ಅನುಭವ ಆ ರೀತಿ ಇದೆ, ಮತ್ತು ಹಿರಿಯರು ಹೇಳಿಕೊಟ್ಟಿರುವಂಥ ಒಂದು ಮಾರ್ಗದರ್ಶನ ಕೂಡ ಅದೇ ರೀತಿ ಇರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನವೇ ನಿಮ್ಮನ್ನು ಒಂದು ಗುರಿಗೆ ತಲುಪಿಸುವಂಥದ್ದು. ಹಾಗಾಗಿ ಪ್ರಯತ್ನ ಮಾಡ್ತಾ ಇರಿ. ಭಗವಂತನ ಅನುಗ್ರಹ ಇದೆ ನಿಮ್ಮ ಮೇಲೆ ವಿಶೇಷವಾಗಿ. ಹಾಗಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಮುಂದುವರೆದ್ರೆ ಖಂಡಿತ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗತ್ತೆ. ಪ್ರೀತಿಯ ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡ್ತಾ ಈ ದಿನ ಓಂಕಾರದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ನೋಡೋಣ. ಓಂಕಾರವನ್ನು ಎಲ್ಲ ಮಂತ್ರಗಳ ರಾಜ ಅಂತ ಹೇಳಿ ಕರೀತಾರೆ. ಯಾಕೆಂತ ಹೇಳಿದ್ರೆ ಎಲ್ಲ ಮಂತ್ರಗಳ ಮೂಲಕವೇ ಓಂಕಾರ ಅನಂತವಾದ ಶಕ್ತಿಯನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ ಹಬ್ಬಗಳಿಗೆ ವ್ರತಗಳಿಗೆ ವಿಶೇಷವಾಗಿರುವಂಥ ಸಂದರ್ಭ. ಹಾಗಾಗಿ ಪ್ರತಿ ಮಂತ್ರದ ಉಚ್ಚಾರಣೆಯ ಪ್ರಾರಂಭದಲ್ಲಿ ಓಂ ಅನ್ನುವಂಥ ಒಂದು ಶಕ್ತಿ ಇದೆ, ಶಬ್ದ ಇದೆ. ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ಅತಿ ಹೆಚ್ಚು ಮಹತ್ವವನ್ನು ನೀಡಿರುವಂಥದ್ದು ಈ ದೇವರ ನಾಮಸ್ಮರಣೆ ಓಂ ಅನ್ನುವಂಥ ಶಬ್ದಕ್ಕೆ. ಹಾಗಾಗಿ ಓಂಕಾರದ ಮೂಲಕ ಆರಂಭ ಆಗುವಂಥ ದೇವರ ನಾಮಾರ್ಚನೆ ಏನಿದೆ ಅದು ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಹೇಳಿ ನಂಬಿದ್ದಾರೆ. ಇದರ ಉಲ್ಲೇಖ ಕೂಡ ವೇದಗಳಲ್ಲಿ ಬಹಳ ವಿಶೇಷವಾಗಿದೆ. ಹಾಗಾಗಿ ಓಂ ಅನ್ನುವಂಥದ್ದು ಒಂದು ಅಕ್ಷರ ಅಲ್ಲ, ಅದು ಆ ಉ ಮ ಅನ್ನುವಂಥ ಮೂರು ಅಕ್ಷರಗಳ ಸಂಗಮವಾಗಿ ಇರುವಂಥದ್ದು. ಇಲ್ಲಿ ಆ ಅಂದರೆ ಸೃಷ್ಟಿ, ಉ ಅಂತ ಹೇಳಿದ್ರೆ ವಿಕಸನ, ಮಾ ಅಂತ ಹೇಳಿದ್ರೆ ವಿನಾಶ ಅಥವಾ ಮೌನ ಅಂತ ಹೇಳ್ತಾರೆ. ಹಾಗಾಗಿ ಒಂದೇ ಒಂದು ಪದ ಸೃಷ್ಟಿಯ ಆದಿ ಮತ್ತು ಅಂತ್ಯವನ್ನು ಪ್ರತಿಬಿಂಬಿಸುತ್ತೆ. ಓಂಕಾರವನ್ನು ಪ್ರತಿದಿನ ಪಠನೆ ಮಾಡಿದ್ರೆ ಒತ್ತಡಗಳು ನಿವಾರಣೆಯಾಗುತ್ತೆ, ಮನಸ್ಸು ತುಂಬ ಆಹ್ಲಾದಕರವಾಗಿರುತ್ತೆ, ಸಂತೋಷಕರವಾಗಿರುತ್ತೆ ಅನ್ನುವಂಥದ್ದು ನಮ್ಮ ಋಷಿಗಳು ಯೋಗಿಗಳು ಕಂಡುಕೊಂಡಂಥ ಒಂದು ಸತ್ಯ. ಅದಕ್ಕಾಗಿ ಓಂಕಾರ ಬಹಳ ವಿಶೇಷವಾದಂಥ ಒಂದು ಶಬ್ದದ ರೂಪದಲ್ಲಿ ಇರುವಂಥದ್ದು.
ಇಲ್ಲಿ ಮುಂಜಾನೆ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಕಣ್ಣನ್ನು ಮುಚ್ಚಿಕೊಂಡು ಒಂದು ನಿರ್ಮಲವಾದಂತಹ ಸ್ಥಳದಲ್ಲಿ ಯಾವುದೇ ಒಂದು ಚಾಪೆ ಅಥವಾ ಒಂದು ಮನೆಯ ಮೇಲೆ ಕೂತ್ಕೊಂಡು ಓಂಕಾರವನ್ನು ಪಠನೆ ಮಾಡಿದ್ರೆ ಬಹಳ ಉತ್ತಮ. ಅದರಲ್ಲೂ ಕಣ್ಣನ್ನು ಮುಚ್ಚಿದ ಮೇಲೆ ಎರಡೂ ಹುಬ್ಬಿನ ಮಧ್ಯಭಾಗವನ್ನು ಕೇಂದ್ರೀಕರಿಸಿಕೊಂಡು ಓಂಕಾರವನ್ನು ನಿಧಾನವಾಗಿ ಪಠನೆ ಮಾಡಬೇಕು. 21 ಬಾರಿಯಾದರೂ ಪಠಿಸಬೇಕು ಅಂತ ಹೇಳ್ತಾರೆ. ಈ ರೀತಿ ಓಂಕಾರವನ್ನು ನಾವು ಉಚ್ಚಾರ ಮಾಡುವಂತಹ ಸಂದರ್ಭದಲ್ಲಿ ಮೂಗಿನಿಂದ ಒಳಸೇರಿದಂತಹ ಗಾಳಿ ಅದೇ ಲಯದಲ್ಲಿ ಗಂಟಲು, ಎದೆ, ಕೊನೆಗೆ ನಾಭಿಯ ಸುತ್ತ ವ್ಯಾಪಿಸಿ ಮತ್ತೆ ಕೆಳಗೆ ಹೋಗಿ ದೇಹದ ತುಂಬ ವ್ಯಾಪಿಸಿಕೊಂಡು ನಿಧಾನಕ್ಕೆ ಉಸಿರನ್ನು ಹೊರಬಿಟ್ಟಾಗ ದೇಹದಲ್ಲಿ ಒಂದು ರೀತಿಯ ಕಂಪನ ಉಂಟಾಗುತ್ತೆ, ಒಂದು ವೈಬ್ರೇಷನ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಓಂ ಅನ್ನುವಂಥ ಒಂದು ಶಬ್ದ ಇಡೀ ದೇಹದಲ್ಲೇ ಪಸರಿಸುವಂಥದ್ದು. ಇದರಿಂದ ಅಂದರೆ ನಿರಂತರವಾಗಿ 15 ದಿನಗಳ ಕಾಲ ನೀವು ಓಂಕಾರವನ್ನು ಪಠಣ ಮಾಡಿದ್ರೆ ಮಾನಸಿಕವಾಗಿ ಒತ್ತಡಗಳು ನಿವಾರಣೆಯಾಗುತ್ತೆ, ಅಥವಾ ಯಾವುದೇ ಒತ್ತಡಗಳನ್ನು ನಿಭಾಯಿಸುವಂಥ ಒಂದು ಮಾನಸಿಕ ಶಕ್ತಿ ನಮಗೆ ಆವಿರ್ಭಾವ ಆಗುತ್ತೆ. ಹಾಗಾಗಿ ಇದು ಯಾವುದೇ ಜಾದು ಅಲ್ಲ, ಯಾವುದೇ ಮೋಡಿ ಅಲ್ಲ. ಇದನ್ನು ಋಷಿಗಳು ಮುನಿಗಳು ಕಂಡುಕೊಂಡಿರುವಂತಹ ಸತ್ಯ ಅಂತ ಹೇಳಿದ್ರೆ ಇದನ್ನು ನೀವು ಕೂಡ ಸಾಕ್ಷಾತ್ತಾಗಿ ಪರೀಕ್ಷೆ ಮಾಡಬಹುದು, ಇದರ ಅನುಭವವನ್ನು ಕೂಡ ಪಡ್ಕೊಳ್ಬಹುದು. ಈ ಓಂಕಾರವನ್ನು ಯಾರು ಪಠನೆ ಮಾಡ್ತಾರೆ ಅವರ ಮುಖ ಪ್ರಶಾಂತವಾಗಿರುತ್ತೆ, ಹಾಗೆ ಮನಸ್ಸು ಶಾಂತವಾಗಿರುತ್ತೆ. ಒಂದು ಸಂಶೋಧನೆ ಕೂಡ ಹೇಳಿದೆ, ಓಂಕಾರ ಅನ್ನುವಂಥದ್ದು ದೇಹದಲ್ಲಿರುವಂತಹ ಅಡ್ರಿನಲಿನ್ ಸ್ರಾವವನ್ನು ಕಡಿಮೆಗೊಳಿಸುತ್ತೆ. ಇದರಿಂದ ಮಾನಸಿಕ ಒತ್ತಡ ಉಂಟಾಗುವಂತಹ ಒಂದು ಪದಾರ್ಥ ಇದು. ಇದನ್ನು ಕಡಿಮೆ ಉತ್ಪಾದನೆ ಮಾಡೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನಸ್ಸಿನಲ್ಲಿರುವಂತಹ ಭಯವನ್ನು, ಹಾಗೆ ಅಸಮಾಧಾನವನ್ನು, ಇನ್ನು ಯಾವುದೇ ರೀತಿಯ ಈರ್ಷೆಗಳಿದ್ದರೂ ಕೂಡ ಅದನ್ನು ನಿವಾರಣೆಗೊಳಿಸುತ್ತೆ ಓಂಕಾರ ಪಠಣ. ಇನ್ನು ಓಂಕಾರವನ್ನು ಪ್ರತಿನಿತ್ಯ ಪಠಣ ಮಾಡೋದ್ರಿಂದ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಶುದ್ಧವಾಗುತ್ತೆ, ಧನಾತ್ಮಕವಾದಂಥ ಒಂದು ಕಂಪನವನ್ನು ಉಂಟು ಮಾಡುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನುವಂಥದ್ದು ಇರುತ್ತೆ. ಆ ವ್ಯಕ್ತಿಯ ಬಳಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಪ್ರಶಾಂತವಾಗಿದ್ದಾರೆ, ಅವರು ಮಾತನ್ನು ಆಲಿಸ್ತಾರೆ, ನಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ, ನಮಗೆ ಸಹಾಯವನ್ನು ಮಾಡ್ತಾರೆ, ಒಟ್ಟಾಗಿ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಹೇಗೆ ತಿಳಿಯುತ್ತೋ ಅದೇ ರೀತಿಯಲ್ಲಿ ಧನಾತ್ಮಕವಾಗಿ ಕಂಪನ ನಮಗೂ ಕೂಡ ಒಳಗೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ಓಂಕಾರ ಪಠಣ ದೇಹದಲ್ಲಿರುವಂತಹ ಎಲ್ಲ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕುತ್ತೆ, ಇದು ವಿಶೇಷವಾಗಿ ಆಗುವಂಥದ್ದು. ಇನ್ನು ಹೃದಯದ ಆರೋಗ್ಯ ಬಹಳ ವೃದ್ಧಿಯಾಗುತ್ತೆ, ಹೃದಯಕ್ಕೆ ಒಂದು ಒಳ್ಳೆಯ ಎಕ್ಸರ್ಸೈಸ್ ಸಿಕ್ಕುವಂಥದ್ದು ಓಂಕಾರ ಪಠಣದಿಂದ. ಹಾಗಾಗಿ ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೂ ಕೂಡ ಈ ಒಂದು ವ್ಯಾಯಾಮದಿಂದ, ಇದನ್ನು ಎಕ್ಸರ್ಸೈಸ್ ಅಂತ ಕೂಡ, ಒಂದು ದೈಹಿಕವಾಗಿ ವ್ಯಾಯಾಮ ಅಂತ ಕೂಡ ಕರಿಬೋದು. ಹಾಗಾಗಿ ಮನಸ್ಸಿಗೆ ದೇಹಕ್ಕೆ ವಿಶೇಷವಾಗಿ ಅನುಕೂಲತೆಗಳನ್ನು ಕಲ್ಪಿಸುವಂಥದ್ದು ಓಂಕಾರ ಪಠಣ. ಇದರಿಂದ ರಕ್ತ ಸಂಚಾರ ಬಹಳ ಆರೋಗ್ಯಕರವಾಗಿರುತ್ತೆ, ಇನ್ನು ಜೀರ್ಣಾಂಗ ವ್ಯವಸ್ಥೆ ಬಹಳ ಸುಧಾರಿಸುತ್ತೆ ಈ ಒಂದು ಓಂಕಾರ ಪಠನದಿಂದ. ಹಾಗಾಗಿ ನಮ್ಮಲ್ಲಿ ಒಂದು ಉತ್ಸಾಹವನ್ನು ತುಂಬುವಂಥದ್ದು ಇದು. ಇನ್ನು ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು ರಾತ್ರಿ ಮಲಗುವ ಮೊದಲು ಕನಿಷ್ಠ 5 ಸಲ ಓಂಕಾರವನ್ನು ಪಠಣೆ ಮಾಡಿ ನಿದ್ರೆ ಮಾಡಿ ಒಳ್ಳೆಯ ನಿದ್ರೆ ನಿಮಗೆ ಸಿಕ್ಕತ್ತೆ, ವಿಶ್ರಾಂತಿ ಕೂಡ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ, ಉಸಿರಾಟವನ್ನು ನಿರಂತರಗೊಳಿಸಲಿಕ್ಕೂ ಕೂಡ ಈ ಓಂಕಾರ ಮಂತ್ರ ಬಹಳ ವಿಶೇಷವಾಗಿ ಬೇಕಾಗಿದೆ. ಅದಕ್ಕೇ ಹಿರಿಯರು ಹೇಳಿದ್ದು, ಯೋಗಿಗಳು ಹೇಳಿದ್ದು, ಈ ಮಾನಸಿಕವಾಗಿ ದೈಹಿಕವಾಗಿ ಯಾರು ಬಳಲ್ತಾ ಇದ್ದಾರೋ, ಯಾರಿಗೆ ಕಾನ್ಸಂಟ್ರೇಷನ್ ಇಲ್ಲ, ಓದಿನಲ್ಲಾಗಲಿ ಕೆಲಸದಲ್ಲಾಗಲಿ ಮನಸ್ಸು ಚಂಚಲವಾಗಿರುತ್ತೆ, ಇನ್ನು ಆಗಾಗ್ಗೆ ಸಣ್ಣ ಪುಟ್ಟ ಈ ಶೀತ, ನೆಗಡಿ, ಕೆಮ್ಮು, ತಲೆನೋವು ಬರುವಂಥದ್ದು ಅಥವಾ ತಲೆ ಸುತ್ತುವಂತಹ ಒಂದು ಅನುಭವ ಆಗುವಂಥದ್ದು, ಇಂಥವರೆಲ್ಲ ದೈಹಿಕ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಓಂಕಾರ ಮಂತ್ರವನ್ನು ಪಠಣ ಮಾಡಬೇಕು. ಹಾಗಾಗಿ ಈ ಓಂಕಾರ ಮಂತ್ರವನ್ನು ಪಠಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಅನುಭವ ಆಗುತ್ತೆ, ಅದನ್ನು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಖಂಡಿತ ನಿಮಗೂ ಅರ್ಥ ಆಗುತ್ತೆ. ಹಾಗಾಗಿ ಬೆನ್ನು ಮೂಳೆಗೆ ವಿಶೇಷವಾಗಿ ತುಂಬ ಒಳ್ಳೆಯದು. ಎಲ್ಲೂ ಬೆನ್ನು ಮೂಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಥವಾ ಅದು ಸಮರ್ಪಕವಾಗಿದೆ ಅಂತ ಹೇಳಿದ್ರೆ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ವಿಶೇಷವಾಗಿ ಓಂಕಾರ ಮಂತ್ರವನ್ನು ಪಠಣ ಮಾಡಿ, ನೀವು ಓದಿದ್ದು ನಿಮ್ಮ ಮೆದುಳಿನಲ್ಲಿ ಉಳಿಯುತ್ತೆ, ಅದನ್ನು ಸಂದರ್ಭ ಬಂದಾಗ ಬಳಸ್ಕೊಳ್ಳಲಿಕ್ಕೆ ಜ್ಞಾಪಕ ಶಕ್ತಿ ನಿಮಗೆ ಹೆಚ್ಚು ಸಹಾಯ ಮಾಡುತ್ತೆ. ಹಾಗಾಗಿ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಬೇಕು ಕೆಲಸ ಕಾರ್ಯಗಳಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಅಂತ ಹೇಳಿದ್ರೆ ಓಂಕಾರ ಮಂತ್ರ ಪಠಣ ಅಗತ್ಯವಾಗಿ ಆಗಬೇಕು. ಇನ್ನು ಗಂಟಲಿನ ಆರೋಗ್ಯಕ್ಕೂ ಕೂಡ ಓಂಕಾರ ಮಂತ್ರ ಬಹಳ ಒಳ್ಳೆಯದು.
ಥೈರಾಯ್ಡ್ ಗ್ರಂಥಿಯನ್ನು ಆರೋಗ್ಯವಾಗಿ ಇಡುತ್ತೆ ಇದು ಓಂಕಾರ. ಏಕೆಂದರೆ ಆ ಕಂಪನ ಅಲ್ಲಿ ಒಂದು ವ್ಯಾಯಾಮವನ್ನು ಉಂಟು ಮಾಡುತ್ತೆ. ಇದರಿಂದ ಯಾವುದೇ ಒಂದು ಗ್ರಂಥಿಯ ಕೆಲಸ ಕಾರ್ಯಗಳು ಅಥವಾ ನಿರ್ವಹಣೆ ಏನಿದೆ ಅದು ಬಹಳ ಚುರುಕಾಗುತ್ತೆ. ಹಾಗಾಗಿ ಈ ಹೊಸ ಶಕ್ತಿಯನ್ನು ದೇಹದಲ್ಲಿ ಪ್ರವಹಿಸುವಂತೆ ಮಾಡುವಂಥದ್ದು ಓಂಕಾರ ಮಂತ್ರ. ಜೊತೆಗೆ ಓಂಕಾರ ಅಂತ ಹೇಳಿದ್ರೆ ಭಗವಂತನ ಧ್ಯಾನಕ್ಕೆ ಬಹಳ ಹತ್ತಿರವಾಗಿರುವಂಥದ್ದು. ಇದರಿಂದ ನಮಗೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ, ಏಕಾಗ್ರತೆ ವೃದ್ಧಿಯಾಗುತ್ತೆ. ಹಾಗೆ ಗುರಿಯನ್ನು ತಲುಪಲಿಕ್ಕೆ ಓಂಕಾರ ಮಂತ್ರ ನಮಗೆ ದಾರಿದೀಪವಾಗಿ ಸಹಕಾರಿಯಾಗಿದೆ. ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು, ಇನ್ನು ಸ್ವಯಂ ಪ್ರತಿರೋಧಕವನ್ನು ಉಂಟು ಮಾಡುವಂಥದ್ದು ಓಂಕಾರ ಮಂತ್ರ. ಈ ಓಂಕಾರ ಮಂತ್ರವನ್ನು ಪಠಣ ಮಾಡುವಂಥವರ ಸ್ವಂತಕ್ಕೆ, ಜೊತೆಗೆ ಸುತ್ತಮುತ್ತಲಿನವರಿಗೂ ಕೂಡ ಇದರ ಕಂಪನ ಅನುಭವ ಆಗೋದರಿಂದ ಎಲ್ಲರಿಗೂ ಕೂಡ ಇದು ಉಪಯೋಗವಾಗುತ್ತೆ. ಹಾಗಾಗಿ ಭಾವನೆಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಕೆಲವರಿಗೆ ದುಃಖ, ನಷ್ಟ, ನೋವು, ನಿರಾಸೆ, ಆತ್ಮವಿಶ್ವಾಸ ಇರಲ್ಲ, ಇಂಥದ್ದು ಪದೇ ಪದೇ ಕಾಡ್ತಾ ಇರುತ್ತೆ. ಪ್ರತಿದಿನ ಬೆಳಗ್ಗೆ ಆದರೆ ಅಯ್ಯೋ ಮತ್ತೆ ಇನ್ನೊಂದು ದಿನ ಬಂತಲ್ಲ ಅಂತ ಹೇಳಿ ಯೋಚನೆ ಮಾಡುವಂಥವರು ಇದ್ದಾರೆ. ಅಂಥವ್ರಿಗೆ ಬಹಳ ವಿಶೇಷವಾದಂಥ ಅಸ್ತ್ರ ಓಂಕಾರ ಮಂತ್ರ. ಹಾಗಾಗಿ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಸಾಧನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇದು ಯಶಸ್ವಿಯಾದಂಥ ಒಂದು ರಾಮಬಾಣ. ಹಾಗಾಗಿ ಪ್ರತಿನಿತ್ಯ ಬೆಳಗಿನ ಸಮಯದಲ್ಲಿ 5 ನಿಮಿಷ ಓಂಕಾರ ಮಂತ್ರವನ್ನು ಪಠಣ ಮಾಡಿ. ಅದರಲ್ಲೂ ದಿನ ಅಭ್ಯಾಸ ಮಾಡ್ತಾ ಬಂದರೆ ಆ ಒಂದು ಹಿಡಿತ ನಮಗೆ ಸಿಕ್ಕತ್ತೆ. ಹಾಗಾಗಿ ಸಮಯವನ್ನು ಕೂಡ ವಿಸ್ತರಣೆ ಮಾಡ್ಬೋದು. ಮೊದಲು 21 ಬಾರಿ ಓಂಕಾರ ಮಂತ್ರವನ್ನು ಪಠಣ ಮಾಡುವಂಥದ್ದು, 48 ಬಾರಿ ಮಾಡುವಂಥದ್ದು, 5 ನಿಮಿಷ ಮಾಡುವಂಥದ್ದು, 10 ನಿಮಿಷ ಮಾಡುವಂಥದ್ದು, ಹೀಗೆ ಆ ಸಮಯವನ್ನು ಸಂಖ್ಯೆಯನ್ನು ನಾವು ವಿಸ್ತರಣೆ ಮಾಡ್ತಾ ಹೋದರೆ ನಮ್ಮ ಬಗ್ಗೆ ನಮಗೆ ಒಂದು ಹಿಡಿತ ಸಾಧ್ಯವಾಗುತ್ತೆ. ಹಾಗಾಗಿ ದೇಹದಲ್ಲಿ ಉಂಟಾಗುವಂತಹ ಶಕ್ತಿಯ ಕಂಪನದಿಂದ ಯಾವುದೇ ಬಾಧೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಒಂದು ಓಂ ಮಂತ್ರ ಜಪ ಇದೆಯಲ್ಲ, ಇದು ದೇಹದ ಉಷ್ಣತೆಯನ್ನು ಹೆಚ್ಚಿಸೋದ್ರಿಂದ, ಇನ್ನು ಧ್ವನಿ ತರಂಗಗಳು, ಹಾಗೆ ವಿಶೇಷವಾಗಿ ಗಂಟಲು ಹಾಡುವಂಥವರು, ಹಾಡುಗಾರಿಕೆ, ಮಾತುಗಾರಿಕೆ, ಇದು ಕೂಡ ಬಹಳ ಚೆನ್ನಾಗಾಗೋದ್ರಿಂದ ಈ ಮಂತ್ರ ಪಠಣೆಯನ್ನು ನಿರಂತರವಾಗಿ ಮುಂದುವರಿಸಿ. ಹಾಗಾಗಿ ಹೊಟ್ಟೆ, ಬೆನ್ನುಹುರಿ, ಗಂಟಲು, ಮೂಗು, ಮೆದುಳಿನ ಭಾಗ ಬಹಳ ಕ್ರಿಯಾಶೀಲವಾಗಬೇಕು, ಏಕಾಗ್ರತೆ ಹೆಚ್ಚಬೇಕು, ಮನಸ್ಸಿಗೆ ಶಾಂತಿ ದೊರೀಬೇಕು ಅಂತ ಹೇಳಿದ್ರೆ, ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರತಿನಿತ್ಯ ಬಂದೊದಗುವಂಥ ಒತ್ತಡಗಳೇನಿದೆ, ಟೆನ್ಷನ್ ಅಂತ ಹೇಳ್ತಾರಲ್ಲ, ಇದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಓಂಕಾರ ಅನ್ನುವಂಥ ಒಂದು ಶಕ್ತಿ, ಒಂದು ಧ್ಯಾನವಾದ ಸಾಧನ ಬಹಳ ಮುಖ್ಯವಾಗಿ ಬೇಕು. ಹಾಗಾಗಿ ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಕೊಂಡು ಔಷಧಿಯನ್ನು ತೆಗೆದುಕೊಳ್ಳೋ ಮೊದಲು ಈ ಒಂದು ಪುಟ್ಟ ಪ್ರಯೋಗವನ್ನು ಮಾಡಿ. ಬಹಳ ಸರಳವಾಗಿದೆ ಇದು, ಯಾವುದೇ ಖರ್ಚಿಲ್ಲ. ಆದರೆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಟುಕೊಂಡು ನಂಬಿಕೆಯಿಂದ ಈ ಓಂಕಾರ ಮಂತ್ರವನ್ನು ಪಠಣ ಮಾಡಿ ಖಂಡಿತ ಅದ್ಭುತ ಯಶಸ್ಸು ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಉಪಯೋಗಿಸುವಂಥ ಮಂತ್ರಗಳೇನಿದೆ ಅಥವಾ ಸ್ತೋತ್ರಗಳೇನಿದೆ, ಇದು ಓಂ ಅನ್ನುವಂಥದ್ರಿಂದ ಪ್ರಾರಂಭ ಆಗೋದು, ನಮಃ ಅನ್ನುವಂಥದ್ರಿಂದ ಕೊನೆ ಆಗುವಂಥದ್ದೇನಿದೆ ಬಹಳ ಪವರ್ಫುಲ್ ಆಗಿರುವಂಥದ್ದು. ಇಲ್ಲೂ ಕೂಡ ಓಂ ಅನ್ನುವಂಥದ್ದನ್ನು ನಾವು ಬಳಸ್ಬೋದು. ಹಾಗಾಗಿ ವೀಕ್ಷಕರೇ, ತಾವು ಕೂಡ ಈ ಓಂಕಾರ ಮಂತ್ರವನ್ನು ಪಠಣೆ ಮಾಡಿ ತಮ್ಮಲ್ಲಿ ಇರುವಂಥ ಯಾವುದೇ ಋಣಾತ್ಮಕ ಆಲೋಚನೆಗಳು ದೂರ ಆಗಲಿ, ಸಕಾರಾತ್ಮಕ ಆಲೋಚನೆಗಳು ನಿಮಗೆ ಬರಲಿ, ಆತ್ಮವಿಶ್ವಾಸ ನಿಮಗೆ ಕೈಗೂಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಪ್ರೀತಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ, ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ತುಂಬ ಸಂತೋಷ ಇರುವಂತಹ ದಿನ. ಹಾಗೆ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಶ್ರದ್ಧೆಯಿಂದ ಮಾಡ್ತೀರಿ. ಧನಲಾಭ ಉಂಟಾಗುವಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ. ಹಾಗೆ ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂತಹ ಸಂದರ್ಭ ಇದೆ. ಹಾಗಾಗಿ ನೀವು ಸಾಧನೆ ಮಾಡಲಿಕ್ಕೆ ಯಾವ್ಯಾವುದು ಸಾಧ್ಯವಾಗಿಲ್ಲವೋ ಅಂಥದ್ದನ್ನು ಮಕ್ಕಳ ಮೂಲಕ ನೋಡುವಂಥ ಒಂದು ಮನಸ್ಥಿತಿ ನಿಮಗೆ ಇರುವಂಥದ್ದು. ಹಾಗೆ ನಿಮ್ಮ ಇಷ್ಟದಂತೆ ಕಾರ್ಯಗಳು ನೆರವೇರುವಂತಹ ದಿನ. ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೀತಿಪಾತ್ರರು ಬಹಳ ವಿಶೇಷವಾಗಿ ನಿಮಗೆ ಸಹಾಯವನ್ನು ಮಾಡುವಂಥವರು. ಅಂತಹ ಸಹಾಯವನ್ನು ಸೂಕ್ತವಾಗಿ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಹಾಗೆ ಕುಟುಂಬ ಸದಸ್ಯರ ಸಹಾಯ ಬಹಳ ವಿಶೇಷವಾಗಿ ಈ ದಿನ ನಿಮಗೆ ಇದೆ. ಸುಖ ಭೋಜನ ಇದೆ, ಮನಃಶಾಂತಿ ಇದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂಥ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರಯಾಣ ಸೌಖ್ಯ ಚೆನ್ನಾಗಿದೆ. ಹಾಗಾಗಿ ಈ ದಿನ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಬಹಳ ವಿಶೇಷವಾದಂಥ ಫಲವನ್ನು ಪಡ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗೆ ಈ ದಿನ ವಿಶೇಷವಾಗಿ ಚೆನ್ನಾಗಿದೆ.
ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನವಗ್ರಹ ಸ್ತೋತ್ರವನ್ನು ಪಠನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಷಭ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗತ್ತೆ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಮಾಡುವಂತಹ ಕೆಲಸಗಳು ಹೆಚ್ಚಿನ ಜನರಿಗೆ ಅನುಕೂಲತೆಗಳನ್ನು ಒದಗಿಸಿಕೊಡುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಸ್ವಾರ್ಥಕ್ಕಿಂತ ಇತರರ ಉಪಯೋಗಕ್ಕಾಗಿ ಮಾಡುವಂತಹ ಕೆಲಸಗಳೇ ಹೆಚ್ಚಾಗಿರುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಬಹಳ ಮುನ್ನಡೆಯನ್ನು ಸಾಧಿಸುವಂಥವರು, ಹಾಗಾಗಿ ಗುರಿಯನ್ನು ಸಾಧಿಸುವಂತಹ ಹಠ ಛಲ ನಿಮ್ಮಲ್ಲಿ ದಿನ ಇದೆ. ವಿಶೇಷವಾಗಿ ಕುಟುಂಬ ಸೌಖ್ಯ ಇರೋದರಿಂದ ಕುಟುಂಬದ ಸದಸ್ಯರ ಸಹಕಾರ ಸಹಾಯ ನಿಮಗೆ ಈ ದಿನ ವಿಶೇಷವಾಗಿ ಒದಗಿ ಬರ್ತಾ ಇದೆ. ಇನ್ನು ಶತ್ರುಗಳ ನಾಶ ಉಂಟಾಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇರುವಂತಹ ಶತ್ರುಗಳು ಈ ದಿನ ನಿಮ್ಮಲ್ಲಿ ಇರೋದಿಲ್ಲ. ಇನ್ನು ಪ್ರಯಾಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಈ ಹಿಂದೆ ಕಾಡ್ತಾ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇನ್ನು ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯ ಕೂಡ ಬಹಳ ಮುಖ್ಯ, ಅದರ ಕಡೆ ಕೂಡ ಈ ದಿನ ನೀವು ಒಂದು ಸ್ವಲ್ಪ ಲಕ್ಷ್ಯವನ್ನು ಕೊಡಬೇಕಾಗತ್ತೆ. ಇನ್ನು ದೇವತಾ ಕಾರ್ಯಗಳಲ್ಲಿ ಭಾಗಿಗಳಾಗಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ. ಹಾಗಾಗಿ ಕುಲದೇವರ ಆರಾಧನೆ ಮಾಡುವಂಥದ್ದು, ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿ ಮಾಡೋದರಿಂದ ಯಾವುದೇ ಒಂದು ವಿಚಾರ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಬರಲ್ಲ ಅಂತ ಹೇಳ್ತಾರೆ, ಆದರೆ ನಿಮಗೆ ಈ ದಿನ ವಿಶೇಷವಾಗಿ ಪ್ರಾಪ್ತಿಯಾಗೋದ್ರಿಂದ ಹಿಡಿದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗತ್ತೆ. ಹಾಗೆ ದಾನ ಧರ್ಮ ಮಾಡುವಂಥ ಒಂದು ಮನಸ್ಸು ಕೂಡ ಇದೆ, ಒಂದು ಸದ್ಭಾವನೆ ಸದ್ವರ್ತನೆ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದರಿಂದ ಆತ್ಮತೃಪ್ತಿ ಇದೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಆಂಜನೇಯ ಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕೆಲಸ ಕಾರ್ಯಗಳನ್ನು ಬಹಳ ದಕ್ಷತೆಯಿಂದ ಮಾಡ್ತೀರಿ, ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ಬಾಂಧವ್ಯ ಸಂಬಂಧ ಬಹಳ ಫಲಪ್ರದವಾಗಿರುತ್ತೆ. ಯಾವುದೇ ರೀತಿಯ ರಿಲೇಷನ್ಶಿಪ್ಪಲ್ಲೂ ಕೂಡ ಈ ದಿನ ನೀವು ಲಾಭವನ್ನು ನೋಡುವಂತಹ ಸಂದರ್ಭ, ಇದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು. ಹಾಗೆ ಹಣಕಾಸಿನ ಸಮಸ್ಯೆಗಳು ಬಂದಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸ್ತೀರಿ. ಹಾಗೆ ಅನುಭವಸ್ಥರ ಒಂದು ಸಲಹೆ ಸಹಕಾರ ಕೂಡ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಉಳಿತಾಯ ಹೇಗೆ, ಹಣವನ್ನು ನೀವು ಇನ್ವೆಸ್ಟ್ ಆ್ಯಂಡ್ ರೀಇನ್ವೆಸ್ಟ್ ಮಾಡೋದ್ರಿಂದ ಹೇಗೆ ಲಾಭವನ್ನು ಪಡ್ಕೊಳ್ತೀರಿ ಅನ್ನುವಂಥದ್ರ ಬಗ್ಗೆ ವಿಶೇಷವಾದ ಒಂದು ತಿಳುವಳಿಕೆಯನ್ನು ಹೊಂದುತ್ತೀರಿ. ಅದರಲ್ಲೂ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ವ್ಯವಹಾರ ಜ್ಞಾನ ಈ ದಿನ ಬಹಳ ಚೆನ್ನಾಗಿರುತ್ತೆ ನಿಮಗೆ. ಇನ್ನು ವಾಹನ ಸೌಖ್ಯ ಚೆನ್ನಾಗಿದೆ, ನೀವು ಉದ್ಯೋಗ ನಿಮಿತ್ತ ಅಥವಾ ವ್ಯಾಪಾರ ನಿಮಿತ್ತ ಮಾಡುವಂಥ ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ ಈ ದಿನ. ಆದರೂ ಕೂಡ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು, ಅನ್ಯರಿಂದ ಅಪರಿಚಿತರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಒಂದು ಟೀಮ್ ಎಫರ್ಟ್ ಏನಿದೆ ಇದು ಹೆಚ್ಚಿನ ಫಲವನ್ನು ತಂದುಕೊಡತ್ತೆ. ಹಾಗೆ ಗಣ್ಯ ವ್ಯಕ್ತಿಗಳ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಈ ದಿನ ಇದೆ. ನಿಮ್ಮ ಭೇಟಿ ನಿಮಗೆ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಅದರಲ್ಲಿ ರೂಪಿಸುತ್ತೆ. ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ. ಹಾಗೆ ಈ ದಿನದಲ್ಲಿ ವಿಷ್ಣು ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಲಿಕ್ಕೆ ಅವಕಾಶಗಳಿದೆ. ಅದರಲ್ಲೂ ಕಾರ್ಯಕ್ಷೇತ್ರ ಅಂತ ಹೇಳಿದ್ರೆ ಚಂದ್ರ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ, 10ರ ಸ್ಥಾನ. ವಿಶೇಷವಾಗಿ ನಿಮ್ಮ ಕೆಲಸಗಳು ಕೈಗೂಡುವಂಥದ್ದು, ಮನಸ್ಸು ಚೆನ್ನಾಗಿದೆ ಈ ದಿನ. ಹಾಗಾಗಿ ವಿಲ್ ಪವರ್ ಇರೋದರಿಂದ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಗೊತ್ತಿದೆ ನಿಮಗೆ. ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಆಸ್ಥೆಯಿಂದ ಮಾಡುವಂಥದ್ದು, ಆಸಕ್ತಿಯಿಂದ ಮಾಡುವಂಥದ್ದು, ಇಷ್ಟಪಟ್ಟು ಮಾಡುವಂಥದ್ದು ಈ ದಿನ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕಾಗಿ ತುಂಬ ಯಶಸ್ಸು ಸಿಕ್ಕುವಂಥದ್ದು. ಇನ್ನು
ಬಂಧುಗಳ ಸಹಾಯ ನಿಮಗೆ ಒದಗಿ ಬರುತ್ತೆ. ಆದರೆ ನಿಮ್ಮಿಂದ ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ ಬಂಧುಗಳು ನಿಮ್ಮ ಕೈಲಾದದ್ದನ್ನು ಮಾತ್ರ ಮಾಡುವಂಥ ಒಂದು ಭರವಸೆಯನ್ನು ಕೊಡಿ. ಬೇಡದ ವಿಚಾರಕ್ಕೆ ಕಮಿಟ್ ಆಗಬೇಡಿ ಈ ದಿನದಲ್ಲಿ. ಹಾಗೆ ವಿಶೇಷವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಈ ದಿನ ಯಾರಿಗಾದರೂ ಹಣವನ್ನು ಕೊಡುವಂಥದ್ದಾಗಲಿ ಅಥವಾ ಜಾಮೀನು ನಿಲ್ಲುವಂಥದ್ದು, ಶ್ಯೂರಿಟಿ ಹಾಕುವಂಥದ್ದು, ಇನ್ನು ಒಡವೆ ಇತ್ಯಾದಿಗಳನ್ನು ಅಡ ಇಡುವಂಥದ್ದು, ಇಂಥದ್ದೇನಾದರೂ ಆಲೋಚನೆ ಬಂದರೆ ಅಥವಾ ಒಂದು ಸಂದರ್ಭ ಏನಾದರೂ ಬಂದರೆ ಅದನ್ನು ಆದಷ್ಟು ತಪ್ಪಿಸ್ಕೊಳ್ಳಿ ಈ ದಿನದಲ್ಲಿ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮುನ್ಸೂಚನೆ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಒಂದು ಪಾಸಿಟಿವ್ ಆಗಿರುವಂಥ ಒಂದು ರೆಸ್ಪಾನ್ಸ್ ನಿಮಗೆ ಈ ದಿನ ಸಿಕ್ಕುವಂಥದ್ದು. ಹಾಗೆ ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿದೆ. ವ್ಯಾಪಾರಸ್ಥರಿಗೆ ಲಾಭ ಇದೆ. ಹಾಗಾಗಿ ಈ ದಿನದ ಲಾಭಾಂಶದಲ್ಲಿ ಒಂದು ಅಂಶವನ್ನು ಉಳಿತಾಯ ಮಾಡುವಂಥದ್ದು, ಇನ್ನು ಭಗವಂತನ ಸೇವೆ, ದಾನ, ಧರ್ಮ ಇತ್ಯಾದಿಗಳನ್ನು ಮಾಡಲಿಕ್ಕೂ ಕೂಡ ಮನಸ್ಸಿದೆ. ಅದರಂತೆ ಮುಂದುವರಿಯಿರಿ, ಒಳ್ಳೆಯದಾಗತ್ತೆ. ಆದರೆ ನಿಮ್ಮ ಸಂಗಾತಿಯ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಕಿರಿಕಿರಿ ನಿಮಗೆ ಸ್ವಲ್ಪ ನೆಮ್ಮದಿಗೆ ಭಂಗ ತರುವಂಥದ್ದಾಗತ್ತೆ. ಯಾಕೆ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಕಡೆ ನೀವು ಹೆಚ್ಚಿನ ಗಮನವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಈ ದಿನ ಅವರಿಗೆ ಕೊಡಬೇಕಾಗಿರುವಂಥ ಒಂದು ಕ್ವಾಲಿಟಿ ಟೈಮನ್ನು ಕೊಟ್ಟುಬಿಡಿ, ನೆಮ್ಮದಿ ನಿಮಗೆ ಸಿಕ್ಕತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹಾಗೆ ನವಗ್ರಹ ಸ್ತೋತ್ರ ಪಠನೆ ಮಾಡೋದ್ರಿಂದ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಾವಹಾರಿಕವಾಗಿ ತುಂಬ ಪ್ರಜ್ಞೆ ಇರುವಂಥದ್ದು. ಅಂದರೆ ಈ ದಿನ ಸ್ವಲ್ಪ ಕಮರ್ಷಿಯಲ್ ಮೈಂಡ್ ಇರುವಂಥದ್ದು, ಬಿಸ್ನೆಸ್ ಮೈಂಡ್ ಇರುವಂಥದ್ದು ಈ ದಿನ. ಏನೇ ಕೆಲಸ ಮಾಡಿದ್ರೂ ನನಗೆ ಬರುವಂಥ ಲಾಭ ಎಷ್ಟು, ನನಗಾಗುವಂಥ ಅನುಕೂಲ ಎಷ್ಟು ಅನ್ನುವಂಥದ್ದನ್ನು ಮೊದಲು ನೋಡ್ತೀರಿ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ಪ್ರೀತಿ, ಪ್ರೇಮ, ವಿಶ್ವಾಸ ಏನಿದೆ ಇದು ಸೆಕೆಂಡ್ರಿ ಆಗುವಂಥದ್ದು. ಒಟ್ಟಾರೆ ನಿಮಗೆ ಅನುಕೂಲ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ಮನಸ್ಥಿತಿ ಇರುವಂಥದ್ದು. ಇದರಿಂದನೇ ವ್ಯಾಪಾರ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ. ಏಕೆಂದರೆ ಮನಸ್ಥಿತಿ ಚೆನ್ನಾಗಿದೆ, ಇನ್ನು ಗುರಿ ಬಹಳ ವಿಶೇಷವಾಗಿ ನಿಮಗೆ ಅನುಕೂಲಕರವಾಗಿ ಇರುವಂಥದ್ದು. ಈ ದಿನ ಒಂದು ವಿಶೇಷ ಸಂದರ್ಭದಲ್ಲಿ ನಿಮ್ಮ ಆಪ್ತರಿಂದ ಸಹಾಯ ಸಿಕ್ಕುವಂಥದ್ದು. ಹಾಗಾಗಿ ನಿರೀಕ್ಷೆ ಮಾಡಿಲ್ಲದಂತಹ ವ್ಯಕ್ತಿಯೊಬ್ಬರಿಂದ ಸಹಾಯ ನಿಮಗೆ ಸಿಕ್ಕಿದಾಗ ತುಂಬ ಸಂತೋಷ ಉಂಟಾಗುವಂಥ ಕ್ಷಣ. ಸಂಸಾರದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ. ಏಕೆಂದರೆ ಅದಕ್ಕಾಗಿ ಬಹಳ ಪ್ರಯತ್ನ ಪಟ್ಟಿದ್ದೀರಿ, ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂಥೇಳಿ. ಹಾಗೆ ಒಂದು ಪಕ್ಷ ನಿಮ್ಮ ಮನಸ್ಸಿನಲ್ಲಿ ಈ ದಿನವೂ ಇದ್ದರೂ ಕೂಡ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಸರಿ ತಪ್ಪುಗಳನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ವ್ಯವಧಾನ ಈ ದಿನ ನಿಮ್ಮಲ್ಲಿ ಇರಬೇಕಾಗತ್ತೆ. ಹಾಗೆ ವಾಹನ ಸಂಚಾರದಿಂದ ಈ ದಿನ ಅಷ್ಟಾಗಿ ಸೌಖ್ಯ ಇಲ್ಲ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹಾಗೆ ಈ ದಿನದಲ್ಲಿ ನೀವು ಗಣಪತಿಯ ಸ್ತೋತ್ರವನ್ನು ಪಠಣೆ ಮಾಡೋದ್ರಿಂದ ಹೆಚ್ಚಿನ ವಿಘ್ನಗಳು ಯಾವುದೇ ಕೆಲಸಗಳಲ್ಲಿ ಬಂದರೂ ಕೂಡ ಅದು ನಿವಾರಣೆಯಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಚಂದ್ರ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಜಾಗೃತರಾಗೇ ಇರಬೇಕು. ಅದರಲ್ಲೂ ಚಂದ್ರನಿಂದ ನಿಮಗೆ ಮಿಶ್ರ ಫಲದ ಯೋಗ ಇರುವಂತಹ ದಿನ. ಇನ್ನು ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಇದೆ, ಏನೋ ಒಂದು ಜಿಗುಪ್ಸೆ, ಬೇಸರ ಇರುವಂಥದ್ದು. ಯಾವ ಕೆಲಸದಲ್ಲೂ ಕೂಡ ತೃಪ್ತಿ ಇಲ್ಲ ನಿಮಗೆ. ನಿಮಗಷ್ಟೇ ಅಲ್ಲ, ಕುಟುಂಬದ ಇತರ ಕೆಲವು ಸದಸ್ಯರಿಗೂ ಕೂಡ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ತಳಮಳ, ನೆಮ್ಮದಿ ಇಲ್ಲದೆ ಇರುವಂಥದ್ದು, ಏನೋ ಒಂದು ಆಲೋಚನೆ ಇರುವಂಥದ್ದು ಸದಾಕಾಲ. ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿರುವಂಥದ್ದು ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥದ್ದು. ಹಾಗಾಗಿ ನೀವು ಒಳ್ಳೆಯ ಸಂವಹನಕಾರರಾಗಿದ್ದರೆ ಈ ದಿನ ನಿಮ್ಮ ಕಷ್ಟ ಸುಖಗಳನ್ನು ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಹಂಚಿಕೊಳ್ಳಿ. ಅವರ ಒಂದು ಕಷ್ಟ ಸುಖ ಏನೇ ಹೇಳಿದರೂ ಅದನ್ನು ಕೇಳಿಸ್ಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಖಂಡಿತ ಇಂಥ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ಒಬ್ಬರಿಗೊಬ್ಬರಿಗೆ ಕುಟುಂಬದಲ್ಲಿ ಸಹಕಾರ, ಸಹಾಯವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಹೆಚ್ಚು ಮಾತಾಡಬೇಕು. ಮೌನವಾಗಿದ್ದರೆ ಈ ದಿನ ಕೆಲಸಗಳಾಗಲ್ಲ. ಕೆಲವು ಸಮಯ ಹಿರಿಯರು ಹೇಳ್ತಾರೆ, ಮೌನಂ ಕಲಹಂ ನಾಸ್ತಿ ಅಂತ ಹೇಳಿ. ಹಾಗಾಗಿ ಮೌನವಾಗಿದ್ದರೆ ಯಾವುದೇ ಜಗಳ ಆಗಲ್ಲ ಅಂಥೇಳಿ. ಆದರೆ ಈ ದಿನ ಬಂದಿರುವಂಥ ಜಗಳವನ್ನು, ಮನಸ್ತಾಪವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮೌನವನ್ನು ಮುರಿಬೇಕು, ಮಾತಾಡಬೇಕು, ಕಮ್ಯುನಿಕೇಷನ್ ಇರಬೇಕು. ಹಾಗೆ ಈ ದಿನದಲ್ಲಿ ಏನಾದರೂ ಹಣದ ತೊಂದರೆ ಇದ್ದರೆ, ಶತ್ರುಗಳ ಬಾಧೆ ಇದ್ದರೆ, ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಸಂತೃಪ್ತಿ ಅನ್ನುವಂಥದ್ದು ಏನಾದರೂ ಬಂದರೆ ನೀವು
ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣೆ ಮಾಡಿ ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ಶೀತ ಸಂಬಂಧವಾದಂತಹ ರೋಗ ಏನಾದರೂ ಕಾಡುವಂಥ ಸಾಧ್ಯತೆ ಇರ್ಬೋದು, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವಿಶೇಷವಾಗಿ ಮಕ್ಕಳಿಂದ ಸುದ್ದಿಯನ್ನು ಕೇಳುವಂಥದ್ದು, ಮನೆಯ ಕಿರಿಯ ಸದಸ್ಯರಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ, ಆಗ ಮನಸ್ಸಿಗೆ ಸಂತೃಪ್ತಿ ಸಂತೋಷ ಉಂಟಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಹಾಗೆ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಏಳರ ಸ್ಥಾನ. ಹಾಗಾಗಿ ಕುಟುಂಬ ಸೌಖ್ಯ ಚೆನ್ನಾಗಿದೆ. ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಸಂಗಾತಿ, ನಿಮ್ಮ ಪತಿ ಇರಲಿ ಪತ್ನಿ ಇರಲಿ, ಬಹಳ ವಿಶೇಷವಾಗಿ ನಿಮ್ಮ ಮಾತಿಗೆ ಗೌರವವನ್ನು ಕೊಡ್ತಾರೆ. ನೀವು ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು, ಬಹಳ ಪ್ರೀತಿ ವಿಶ್ವಾಸ ಈ ದಿನ ವ್ಯಕ್ತವಾಗುವಂಥ ದಿನ. ಹಾಗೆ ವ್ಯಾಪಾರದಲ್ಲಿ ಧನಲಾಭ ಇದೆ. ವಸ್ತ್ರಗಳು ಖರೀದಿಯಾಗುವಂಥದ್ದು ನೋಡಿ, ಬಹಳ ಒಳ್ಳೆಯ ಯೋಗ ನಿಮಗೆ ಈ ದಿನ ಪ್ರಾಪ್ತಿಯಾಗುತ್ತೆ. ಹಾಗೆ ಬಂಧು ಮಿತ್ರರಿಂದ ಸಹಾಯ ಒದಗಿ ಬರುವಂಥದ್ದು ಇದೆ. ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥವರು, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಒಳ್ಳೆಯ ಮನ್ನಣೆ, ಗೌರವ, ಸ್ಥಾನಮಾನಗಳು ಸಿಕ್ಕತ್ತೆ. ಹಾಗೆ ಮನೆಯನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಥವಾ ಕೃಷಿ ಜಮೀನಿನಲ್ಲಿ ಏನಾದರೂ ಒಂದು ಪ್ರಗತಿಯತ್ತ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಇದ್ದರೆ ಮುಂದುವರಿಸಿ. ಅಂತಹ ಒಂದು ವಿಚಾರಗಳು ಈ ದಿನ ನಿಮ್ಮ ಮನಸ್ಸಿಗೆ ಬರುತ್ತೆ, ಹೆಚ್ಚಿನ ಫಲವನ್ನು ಕೂಡ ಅದು ನಿಮಗೆ ತಂದುಕೊಡುತ್ತೆ. ಇನ್ನು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಲಾಭಾಂಶ ಇದೆ. ಹಾಗೆ ತುಂಬ ಕಮಿಟ್ಮೆಂಟ್ ಇರುವಂತಹ ದಿನ, ಆದರೆ ಕೆಲಸದ ಒತ್ತಡಗಳು ಜಾಸ್ತಿ ಆಗದಂತೆ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಕೂಡ ಇದೆ. ಯಾರೋ ಬಿಟ್ಟಿರುವಂಥ ಕೆಲಸವನ್ನು ನೀವು ಮಾಡುವಂಥ ಮನಸ್ಥಿತಿ ಬರಬಹುದು. ಆದರೂ ಕೂಡ ನೋಡಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಲಿಮಿಟೇಷನ್ ಎಷ್ಟಿದೆ ಅನ್ನೋಂಥದ್ದನ್ನು ನೋಡಿ ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಮಾತಿಗೆ ಒಂದು ಗೌರವವನ್ನು ಕೊಡಿ. ಅವರ ಒಂದು ಸಲಹೆ, ಮಾರ್ಗದರ್ಶನ ಏನೇ ಇದ್ದರೂ ಕೂಡ ಅದನ್ನು ಪರಿಗಣಿಸುವಂಥ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿ ಒಳ್ಳೆಯದಾಗತ್ತೆ. ಮನಸ್ಸಿಗೆ ಶಾಂತಿ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬದಲ್ಲಿರುವಂಥ ಹಿರಿಯರಿಂದ ಒಳ್ಳೆಯ ಸಹಕಾರ ಸಿಕ್ಕತ್ತೆ. ಹಣಕಾಸಿನ ನೆರವು ಕೂಡ ಒದಗಿ ಬರುವಂಥದ್ದು. ಏನೋ ಒಂದು ಒಳ್ಳೆಯದನ್ನು ಈ ದಿನ ನಿಮಗೆ ಬೋಧನೆ ಮಾಡ್ತಾರೆ. ಇದು ಕೂಡ ನಿಮಗೆ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಸಂದರ್ಭ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹಾಗೆ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಅದರಲ್ಲೂ ಶನಿವಾರ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ. ಏನೇ ಸಂಕಲ್ಪ ಮಾಡಿಕೊಂಡ್ರೂ ಕೆಲಸ ಸಾಧನೆ ಆಗುತ್ತೆ. ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಇದೆ. ಮನಸ್ಥಿತಿ ಬಹಳ ಪಾಸಿಟಿವ್ ಆಗಿರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇದೆ, ಆಸ್ಥೆ ಇದೆ. ಅದೇ ರೀತಿ ಒಂದು ಒಳ್ಳೆಯ ವಾತಾವರಣ ಇರೋದರಿಂದ ಎಂಥ ಕಷ್ಟದ ಕೆಲಸಗಳು ಕೂಡ ಈ ದಿನ ಸುಲಭವಾಗಿ ನಿವಾರಣೆ ಮಾಡಿಕೊಳ್ತೀರಿ. ಹಾಗೆ ನಿಮ್ಮ ಮಾತು ಬಹಳ ವಿಶೇಷವಾಗಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. ಮಾತಿನಿಂದ ಕೆಲವು ಕೆಲಸಗಳನ್ನು ಗೆಲ್ತೀರಿ ಈ ದಿನದಲ್ಲಿ. ಹಾಗೆ ಸ್ತ್ರೀ ಲಾಭ ಇದೆ, ಸ್ತ್ರೀಯರಿಂದ ಲಾಭ, ಅವರಿಂದ ಒಂದು ಸಹಾಯ ಸಹಕಾರ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಕೆಲವರಿಗೆ ಉನ್ನತ ಅಧಿಕಾರ ಪ್ರಾಪ್ತಿಯಾಗುವಂಥ ದಿನ. ಒಂದು ಪವರನ್ನು ನೀವು ಚಲಾವಣೆ ಮಾಡುವಂಥದ್ದು, ನಿಮ್ಮಲ್ಲಿ ಪ್ರದತ್ತವಾಗಿ ಏನೋ ಒಂದು ಸರ್ಕಾರವನ್ನು ಕೊಟ್ಟಿರುವಂಥ ಒಂದು ಅಧಿಕಾರ ಇರ್ಬೋದು, ಅಥವಾ ಸ್ವಯಂ ನೀವೇ ನೀವಾಗಿ ಗಳಿಸಿಕೊಂಡಿರುವಂಥ ಒಂದು ಪ್ರಭಾವಶಾಲಿ ಅಧಿಕಾರ ಇರ್ಬೋದು. ಒಂದು ಪ್ರಭಾವ ಅಂತ ಹೇಳ್ತಾರೆ, ಇನ್ಫ್ಲೂಯೆನ್ಸ್ ಅಂತೇಳಿ. ಹಾಗಾಗಿ ಒಂದು ವ್ಯಕ್ತಿತ್ವ, ವ್ಯಕ್ತಿ, ಮಾತು, ನಿಮ್ಮ ನಡತೆ, ಇದರಲ್ಲಿ ಒಂದು ಪ್ರಭಾವವನ್ನು ಬೀರ್ತೀರಿ, ಒಂದು ಇನ್ಫ್ಲೂಯೆನ್ಸನ್ನು ಮಾಡ್ತೀರಿ ಈ ದಿನ ವಿಶೇಷವಾಗಿ. ಇದು ನಿಮಗೆ ಒಂದು ರೀತಿಯಲ್ಲಿ ಅಂತಃಶಕ್ತಿಯನ್ನು ತಂದುಕೊಡುತ್ತೆ, ಆತ್ಮವಿಶ್ವಾಸವನ್ನು ತಂದುಕೊಡುವಂತಹ ಸಂದರ್ಭಗಳಿದು. ಹಾಗೆ ಸಮಾಜದಲ್ಲಿ ಗೌರವ, ಕೀರ್ತಿ, ಸ್ಥಾನಮಾನ ಲಭ್ಯವಾಗುವಂಥದ್ದು ಕೂಡ ಇದೆ. ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಆದರೆ ಕೆಲವರು ನೆಗೆಟಿವ್ ಆಗಿರುವಂಥವ್ರ ಜೊತೆ ಏನಾದರೂ ಇದ್ದರೆ, ನೆಗೆಟಿವ್ ಎನರ್ಜಿ ಇರುತ್ತೆ, ಅವರು ಮಾತೆತ್ತಿದ್ರೆ ಸ್ವಲ್ಪ ಋಣಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು. ಏನೋ ಒಂದು ಮಾಡಲಿಕ್ಕೆ ಹೋಗ್ತೀರಿ, ನಿಮ್ಮ ಉತ್ಸಾಹಕ್ಕೆ ತಣ್ಣೀರನ್ನು ಎರಚುವಂಥವ್ರು, ಅಂಥವರಿಂದ ಸ್ವಲ್ಪ ಕಾರ್ಯಭಂಗ ಉಂಟಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅಂಥವ್ರನ್ನು ಅತಿಯಾಗಿ ನಂಬುತ್ತೀರಿ ಈ ದಿನದಲ್ಲಿ, ವಿಶ್ವಾಸವನ್ನು ಇಡ್ತೀರಿ, ಡಿಪೆಂಡೆನ್ಸಿ ಜಾಸ್ತಿ ಇದೆ ಅಂಥವ್ರ ಮೇಲೆ. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠಣೆ ಮಾಡುವಂಥದ್ದು,
ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡುವಂಥದ್ದನ್ನು ಮಾಡಿ. ಈ ದಿನ ಶನಿವಾರ ಆದ್ದರಿಂದ ಅಶ್ವತ್ಥವೃಕ್ಷವನ್ನು ಮುಟ್ಟಿ ಪ್ರದಕ್ಷಿಣೆ ಮಾಡಿ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ. ಧನುರಾಶಿಯವರು ಈ ದಿನ ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಇದ್ದರೆ ಒಳ್ಳೆಯ ದಿನ. ನಿಮ್ಮ ಜನೋಪಯೋಗಿ ಕೆಲಸ ಕಾರ್ಯಗಳು ಜನಮನ್ನಣೆಯನ್ನು ಗಳಿಸುವಂಥದ್ದು, ಜನರಾಗಿ ಆಗ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಚಟುವಟಿಕೆಗಳು, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ಬಿಸಿನೆಸ್ಸು ಅಥವಾ ಮನೆಯಲ್ಲಿ ಮಾಡುವಂಥ ಯಾವುದೇ ಒಂದು ಸಣ್ಣ ಪುಟ್ಟ ವಿಶೇಷ ಕಾರ್ಯಗಳು, ದೈನಂದಿನ ಕಾರ್ಯಗಳಲ್ಲ, ವಿಶೇಷ ಕಾರ್ಯಗಳು ಈ ದಿನ ನಿಮಗೆ ವಿಶೇಷವಾದಂಥ ಒಂದು ಕೀರ್ತಿಯನ್ನು ತರುತ್ತೆ. ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡುವಂಥದ್ದು. ಆದರೆ ನಂಬಿದ ಜನರಿಂದ ಈ ದಿನ ಸ್ವಲ್ಪ ಅಶಾಂತಿ ಸಿಕ್ಕುವಂಥದ್ದು. ಹಾಗಾಗಿ ಯಾರನ್ನು ಕೂಡ ಹಣಕಾಸಿನ ವಿಚಾರದಲ್ಲಿ ಅತಿಯಾಗಿ ನಂಬಬೇಡಿ. ಇದರಿಂದ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಸಿಕ್ಕಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಸಂದರ್ಭ, ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಈ ದಿನದಲ್ಲಿ. ಅದರಲ್ಲೂ ಕೆಲವು ಲೆಕ್ಕಾಚಾರಗಳನ್ನು ಮಾಡುವಂಥದ್ದು, ಮೀನಮೇಷ ಎಣಿಸುವಂಥದ್ದು, ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಕೆಲಸ ನಿಮ್ಮ ಉದ್ಯೋಗ ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಲೆಕ್ಕಶಾಸ್ತ್ರವನ್ನು ಚೆನ್ನಾಗಿ ಅಪ್ಲೈ ಮಾಡುವಂಥ ಸಂದರ್ಭ ಇದೆ. ಹಾಗೆ ಹಣದ ಅಡಚಣೆ ಉಂಟಾಗುವಂಥದ್ದು. ಕೆಲವರು ಹಣವನ್ನು ಸಹಾಯ ಮಾಡ್ತೀನಿ ಅಂತ ಹೇಳಿದವರು ಸಕಾಲಕ್ಕೆ ಕೊಡಲ್ಲ. ಸಂಘ ಸಂಸ್ಥೆ ಬ್ಯಾಂಕ್ಗಳಿಂದ ಹಣದ ಸಹಾಯ ಈ ದಿನ ನಿಮಗೆ ಸಿಕ್ಕದೇ ಇರಬಹುದು. ಇದರಿಂದ ಯಾವುದೇ ಒಂದು ಕಮಿಟ್ಮೆಂಟನ್ನು ಇಟ್ಕೊಳ್ಬೇಡಿ. ಹಣವನ್ನು ಕೊಡ್ತೇನೆ, ಬಂಡವಾಳ ಹಾಕ್ತೇನೆ, ಇನ್ನೇನೋ ಒಂದು ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಆದಷ್ಟು ಅದನ್ನು ಒಂದು ದಿನದ ಮಟ್ಟಿಗೆ ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು. ಇನ್ನು ಮನಸ್ಸಿಗೆ ಏನಾದರೂ ಅತೀವವಾದಂತಹ ಚಿಂತೆ ಬಂದರೆ ಯಾವುದೇ ವಿಚಾರದಲ್ಲಿ ಅದನ್ನು ಆದಷ್ಟು ಮರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆ ಚಿಂತೆ ಈ ದಿನ ನಿಮ್ಮ ಬಹುಪಾಲು ಸಮಯವನ್ನು ತಿಂದು ಹಾಕುತ್ತೆ, ಹಾಗೆ ನಿಮ್ಮ ಎನರ್ಜಿಯನ್ನು ಸಕ್ಕು ಮಾಡುತ್ತದು. ಆದ್ದರಿಂದ ಅಂಥ ಮಾನಸಿಕ ಚಿಂತೆಯನ್ನು ದೂರ ಮಾಡಿಕೊಳ್ಳುವಂಥದ್ದು, ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗಲೇಬೇಕು. ಹಾಗೆ ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿ ಇಲ್ಲಾಂದರೆ ಕೇಳಿಸ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿದ್ಧಿಸುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಆಕಸ್ಮಿಕ ಘಟನೆಗಳು ಸಂಭವಿಸುವಂತಹ ಸಂದರ್ಭ. ಅಂದರೆ ಆಕಸ್ಮಿಕವಾಗಿ ಧನಲಾಭ ಆಗ್ಬೋದು, ಆಕಸ್ಮಿಕವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ಬೋದು, ಆಕಸ್ಮಿಕವಾಗಿ ಸ್ನೇಹಿತರ ಭೇಟಿ ಆಗಬಹುದು, ಆಕಸ್ಮಿಕವಾಗಿ ನಿರೀಕ್ಷೆ ಮಾಡಿದಂತಹ ವ್ಯಕ್ತಿಗಳಿಂದ ಏನೋ ಒಂದು ಅಚಾತುರ್ಯ ಆಗ್ಬೋದು ಅಥವಾ ಒಳ್ಳೆಯದು ಆಗ್ಬೋದು. ಹಾಗಾಗಿ ಈ ದಿನ ಬಹಳ ಪೆಕ್ಯುಲಿಯರ್ ಆಗಿರುವಂಥ ಒಂದು ಸನ್ನಿವೇಶಗಳನ್ನು ಅನುಭವಿಸುವಂಥದ್ದು. ಎಲ್ಲವೂ ಕೂಡ ಆಕಸ್ಮಿಕ, ನಿಮಗೆ ಇದ್ದಕ್ಕಿದ್ದಾಗೆ ಒದಗಿ ಬರುವಂಥದ್ದು, ನಿಮಗೆ ಗಮನಕ್ಕೆ ಬಂದಿಲ್ಲ ಆದರೆ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮಗೆ ಪ್ರಾಪ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ ಆದರೆ ಅದು ನಿಮ್ಮ ಕೈಗೆ ಸಿಕ್ಕಲ್ಲ. ಈ ರೀತಿ ಆಕಸ್ಮಿಕಗಳು ಇರುವಂಥ ಸಂದರ್ಭ ಇದು. ಹಾಗೆ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕಾಣ್ತೀರಿ. ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ ಯಾವುದೇ ಕೆಲಸ ಬಹಳ ಅಭಿವೃದ್ಧಿ ಆಗುತ್ತೆ ಈ ದಿನದಲ್ಲಿ. ಇನ್ನು ಪ್ರಯಾಣ ಸಾಧ್ಯತೆ ಜಾಸ್ತಿ ಇದೆ ಈ ದಿನದಲ್ಲಿ, ಓಡಾಟ ಜಾಸ್ತಿ ಇದೆ ಆದರೆ ಪ್ರಯಾಣ ಸೌಖ್ಯ ಕಡಿಮೆ ಇದೆ, ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ಇನ್ನು ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮ್ಮ ನಿಷ್ಠೆಯನ್ನು ತೋರಿಸುವಂಥವ್ರಿಗೆ, ಅಂದರೆ ಕಮಿಟ್ ಆಗಿರುವಂಥದ್ದು, ಕಮಿಟ್ಮೆಂಟ್ ಇರುವಂಥವ್ರಿಗೆ ಇದನ್ನು ಒಳ್ಳೆಯ ಯಶಸ್ಸಿದೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲವನ್ನು ನೋಡುವಂತಹ ಸಂದರ್ಭ ಇದು. ಹಾಗೆ ಯಾವುದೇ ಒಂದು ಕಾರ್ಯಗಳ ಬಗ್ಗೆ, ಮನೆಯಲ್ಲಿ ಶುಭ ಕಾರ್ಯಗಳಾಗ್ಬೋದು ಅಥವಾ ಕಚೇರಿಯಲ್ಲಿ ವಿಶೇಷವಾದಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ ಈ ದಿನದಲ್ಲಿ, ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಭಗವಂತ ಯಾವುದೇ ಪ್ರತಿಫಲವನ್ನು ಕೊಡಲಿ ಅದಕ್ಕೆ ಸಿದ್ಧರಾಗಬೇಕು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದಾಗೆ, ಈ ದಿನದಲ್ಲಿ ಭಗವಂತ ಕೊಡುವಂತಹ ಫಲಾಫಲಗಳೇನೇ ಇರಲಿ ಅದರ ಬಗ್ಗೆ ಗಮನವನ್ನು ಕೊಡಬೇಡಿ. ಆದರೆ ನಿಮ್ಮ ಕೆಲಸವನ್ನು ಮಾತ್ರ ಅಚ್ಚುಕಟ್ಟಾಗಿ ಮಾಡಿ, ಅದರಲ್ಲಿ ನಿಮ್ಮ ನಿಷ್ಠೆಯನ್ನು ತೋರಿಸಿ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯಾಗುತ್ತೆ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧನೆ ಮಾಡುವಂತಹ ದಿನ. ಹಾಗೆ ಈ ದಿನದಲ್ಲಿ ವಾಹನದಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು, ವಾಹನ ದುರಸ್ತಿ ಆಗ್ಬೋದು ಅಥವಾ ವಾಹನವನ್ನು ಮಾರಾಟ ಮಾಡುವಂಥ ಸಂದರ್ಭ ಬರಬಹುದು. ಇದರ ಬಗ್ಗೆ ಸ್ವಲ್ಪ ಅನುಭವಸ್ಥರ ಮಾತನ್ನು ಕೇಳಿಸ್ಕೊಳ್ಳಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಹನುಮಾನ್ ಚಾಲೀಸನ್ನು ಪಠಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು.
ಕುಂಭರಾಶಿಯೇ. ಕುಂಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಗೌರವವನ್ನು ಸಂಪಾದನೆ ಮಾಡ್ತೀರಿ, ಮನಸ್ಸಿಗೆ ತೃಪ್ತಿ ಇರುವಂಥದ್ದು. ಆದರೆ ಕೆಲವು ಕೆಲಸಗಳು ಸ್ವಲ್ಪ ಕಷ್ಟದಿಂದ ಮಾಡಬೇಕಾಗ್ಬೋದು, ನಿಮ್ಮ ಪರಾಕ್ರಮ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಈ ದಿನದಲ್ಲಿ. ಹಾಗಾಗಿ ಕೆಲಸ ಕಾರ್ಯಗಳು ನಿಮಗೆ ಮನಸ್ತೃಪ್ತಿಯನ್ನು ತರುತ್ತೆ, ಅನುಕೂಲತೆಗಳು ಕೂಡ ಉಂಟಾಗುವಂಥದ್ದು. ಬಂಧು ಮಿತ್ರರಿಂದ ಸಹಾಯ ವಿಶೇಷ ಸಮಯಕ್ಕೆ ಒದಗಿ ಬರುವಂಥದ್ದು ಈ ದಿನ. ಹಾಗೆ ಮನಸ್ಸಿಗೆ ನಾನಾ ರೀತಿಯಲ್ಲಿ ಶುಭಗಳು ಅಥವಾ ಒಂದು ಒಳ್ಳೆಯ ಶಕುನಗಳು ಪ್ರಾಪ್ತಿಯಾಗುವಂಥದ್ದು. ನೋಡಿ, ಇದ್ದಕ್ಕಿದ್ದಾಗೆ ಏನೋ ಒಳ್ಳೆಯದಾಗ್ಬಿಡುತ್ತೆ ನಿಮಗೆ, ಒಳ್ಳೆಯ ವ್ಯಕ್ತಿ ಪರಿಚಯ ಆಗುವಂಥದ್ದು, ಅವರಿಂದ ಏನೋ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು, ಒಂದು ಒಳ್ಳೆಯ ಜ್ಞಾನ ಸಂಪಾದನೆ ಆಗುವಂಥದ್ದು ಕೂಡ ಈ ದಿನ ಇದೆ. ಆದರೆ ಅಹಿತಕರವಾದಂಥ ಒಂದು ಘಟನೆ ಸಂಭವಿಸಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಆತುರತೆ ಕಾರಣವಾಗಿರುವಂಥದ್ದು. ಹಾಗಾಗಿ ಈ ದಿನ ಯಾವುದಕ್ಕೂ ಕೂಡ ಅರ್ಜೆನ್ಸಿಯನ್ನು ಮಾಡಿಕೊಳ್ಬೇಡಿ, ಆತುರವಾಗಿ ಯಾವುದೇ ಕೆಲಸ ಮಾಡಬೇಡಿ, ಯಾವುದೇ ತೀರ್ಮಾನವನ್ನು ಕೈಗೊಳ್ಳಬೇಡಿ, ಯಾವುದೇ ಮಾತುಗಳನ್ನು ಕೂಡ ಆಡಬೇಡಿ. ಈ ದಿನ ಕೆಲವು ವಿಶೇಷವಾದಂತಹ ಸಂದರ್ಭದಲ್ಲಿ ಸ್ತ್ರೀಯರಿಂದ ನಿಮಗೆ ಸಹಾಯ ಸಹಕಾರಗಳು ಸಿಕ್ಕತ್ತೆ. ಒಂದು ಪಕ್ಷ ನೀವು ಸ್ತ್ರೀಯಾಗಿದ್ದಲ್ಲಿ ಮತ್ತೊಂದು ಸ್ತ್ರೀಯಿಂದ ನಿಮಗೆ ಸಹಾಯಗಳು ಸಿಕ್ಕುವಂಥದ್ದು ಇದೆ. ಇನ್ನು ಭಯ ಭೀತಿ ನಿವಾರಣೆಯಾಗುವಂತಹ ಸಂದರ್ಭ, ಯಾಕೆಂದರೆ ಕೆಲವು ಕ್ಷೇತ್ರಗಳಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇದ್ದು ಭಯ ಇದೆ, ಹಿಂಜರಿಕೆ ಇದೆ. ಆದರೆ ಈ ದಿನ ಅಂಥ ಒಂದು ವಾತಾವರಣ ತಿಳಿಯಾಗುತ್ತೆ, ಯಾಕೆಂದರೆ ಅಂಥ ವಿಚಾರದಲ್ಲಿ ಸಾಕಷ್ಟು ಅನುಭವಗಳನ್ನು ಗಳಿಸ್ಕೊಳ್ಳುವಂಥ ಸಂದರ್ಭ ಇದು. ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ. ಹಾಗೆ ಕುಟುಂಬಸ್ಥರ ಎಲ್ಲ ವಿಚಾರಗಳ ಬಗ್ಗೆ ಈ ದಿನ ಗಮನ ಕೊಟ್ಟು ಕೇಳ್ಕೊಳ್ತೀರಿ, ಅವರಿಗಾಗಿ ಸಹಾಯ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಬೇರೆಯವರ ಸಹಾಯಕ್ಕೆ ನಿಲ್ಲುವಂಥದ್ದು, ಇದು ಬಹಳ ಉತ್ತಮವಾದಂಥ ಒಂದು ಶ್ಲಾಘನೆಯನ್ನು ನಿಮಗೆ ತರುವಂತಹ ಸಂದರ್ಭ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಇನ್ನು ವಿಶೇಷವಾಗಿ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರಿಕೆ ಬೇಕು. ಸಂಪಾದನೆ ಚೆನ್ನಾಗಿದೆ, ಆದರೆ ಖರ್ಚನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸನ್ನು ಖರ್ಚಿನ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲಾಂತ ಹೇಳಿದ್ರೆ ನೀರಿನಂತೆ ಖರ್ಚಾಗುವಂತಹ ದಿನ. ಹಾಗೆ ಈ ದಿನದಲ್ಲಿ ಅಲ್ಪ ಲಾಭ ಅಧಿಕ ಖರ್ಚು ಕೆಲವರಿಗೆ ಆಗುವಂಥದ್ದು, ದೊಡ್ಡ ದೊಡ್ಡ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ. ಇನ್ನು ಬಂಧು ಮಿತ್ರರ ಮಧ್ಯೆ ಏನಾದರೂ ಮನಸ್ತಾಪಗಳಿದ್ದರೆ ಅದನ್ನು ತಿಳಿಗೊಳಿಸಿಕೊಳ್ಳಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಒಬ್ಬರು ಮಧ್ಯಸ್ಥಿಕೆಯಲ್ಲಿ ಅಂಥ ಒಂದು ಪ್ರತಿರೋಧ ಏನಿದೆ ಅಥವಾ ಮನಸ್ತಾಪಗಳೇನಿದೆ ಅದು ರಾಜಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಈ ದಿನದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾಗ್ಬೋದು, ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ಅಧಿಕಾರಿಗಳಲ್ಲಿ ಸಹೋದ್ಯೋಗಿಗಳಲ್ಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವೇ ಹೆಚ್ಚಾಗಿ ಹೇಳಿಕೊಳ್ಳುವಂತಹ ಸಂದರ್ಭ. ಸಾಮಾನ್ಯವಾಗಿ ಅವರು ಗುರುತಿಸಬೇಕು ನಿಮ್ಮನ್ನು. ಈ ದಿನ ನೀವೇ ಗುರುತಿಸಿಕೊಳ್ಳುವಂಥ ಒಂದು ವಾತಾವರಣವನ್ನು ನೀವು ಕಲ್ಪಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ಹೆಚ್ಚಿನ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದು ಇದೆ, ಅದಕ್ಕೂ ಒಂದು ಲಿಮಿಟ್ ಬಿರಲಿ. ಹೆಚ್ಚಿನ ಹೊಗಳಿಕೆ ನಿಮ್ಮನ್ನು ನೀವು ಹೊಗಳಿಕೊಳ್ಳುವಂಥದ್ದು ಎಲ್ಲೋ ಒಂದು ಕಡೆ ಅಭಾಸವನ್ನು ಉಂಟು ಮಾಡುತ್ತೆ, ಎಚ್ಚರಿಕೆ ಇರಲಿ. ಇನ್ನು ಬುದ್ಧಿ ಕ್ಲೇಶ ಉಂಟಾಗುವಂಥದ್ದು, ಮನಸ್ಸಿನಲ್ಲಿ ಏನೋ ಒಂದು ಅಲ್ಲೋಲ ಕಲ್ಲೋಲ ಇರುವಂಥದ್ದು, ಏನೋ ಒಂದು ಮನಸ್ಸಿಗೆ ಅಷ್ಟೊಂದು ಹಿತ ಅನ್ನಿಸುವಂಥ ಒಂದು ವಾತಾವರಣ ಕೆಲವರಿಗೆ ಉಂಟಾಗ್ತಾ ಇಲ್ಲ. ಯಾಕೆಂದರೆ ನೀವೇ ನೀವಾಗಿ ಮಾಡಿಕೊಂಡಿರುವಂತಹ ಕೆಲವು ಅಪರಾಧಗಳಿಂದ ನಿಮ್ಮ ಮನಸ್ಸು ಈ ದಿನ ತಳಮಳದಿಂದ ಕೂಡಿರುತ್ತೆ. ಉದಾಹರಣೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನೋ ಒಂದು ದುಡುಕಿ ಮಾತಾಡಿದ್ದೀರಿ, ಏನೋ ಒಂದು ದುಡುಕಿ ನಿರ್ಧಾರವನ್ನು ಕೈಗೊಂಡ್ಬಿಟ್ಟಿದ್ದೀರಿ, ಇದರಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹಾಗಾಗಿ ಅಂಥ ವಿಚಾರಗಳು ಈ ದಿನ ನಿಮ್ಮ ಮನಸ್ಸಿಗೆ ಮೇಲಿಂದ ಮೇಲೆ ಬರುವಂಥದ್ದಾಗುತ್ತೆ. ಹೆಚ್ಚಿನ ಸಮಯ ಈ ಸಂದರ್ಭದಲ್ಲಿ ಮನಸ್ಸನ್ನು ತಿಳಿಗೊಳಿಸುವಂಥ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಹಾಗೆ ಈ ದಿನದಲ್ಲಿ ಶನಿವಾರವಾದ್ದರಿಂದ ಶನಿ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು, ಶನಿ ದರ್ಶನ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಮೇಷರಾಶಿಯವರ ಅದೃಷ್ಟ ಸಂಖ್ಯೆ 1, ಮಿಥುನ 2, ಸಿಂಹ 3, ವೃಶ್ಚಿಕ 4, ತುಲಾ ಕುಂಭ ಧನಸ್ಸು 5, ವೃಷಭ
6 ಕನ್ಯಾ ಮಕರ, 7 ಕರ್ಕಾಟಕ, 8 ಮೀನ, 9 ವೀಕ್ಷಕರೇ. ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂತಹ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದೀಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನಲ್ಗೂ ನೀಡಿ. ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ತಿಳಿಸಿ. ನಿಮ್ಮ ಜೊತೆ ನಾವೂ ಕೂಡ ಬೆಳೆಯಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ, ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮದಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.